जगदम्मा जगदीश्वरी जगन्माता निशीति ನಾನು ಹೇಳಿದ್ದೆಲ್ಲ ಚೆನ್ನಾಗಿ ಜ್ಞಾಪ್ತ ಐತೇನ್ರಿ ಭಟ್ರೆ ಎಲ್ಲ ತಯಾರಾಗಿದೆ ಎಲ್ಲ ಒಂಟಂಗೈತೆ ಇವತ್ತು ಕಬ್ಬಾಳಮ್ಮ ಉತ್ಸವದ ಮಹಾಮಂಗಳಾರತಿ ಅಲ್ಲೂರ ಹೋಗಿ ಪೂಜೆ ಮಾಡಿಸ್ತೀನಿ ಹಂಗೆ ನನಗೂ ಆಸೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡ್ ಬಾ ದೇವರು ನಿಮ್ಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಬರ್ತೀನಿ ಇವತ್ತವನೇ ಪೊಟ್ಟ ಗಡುವು ಮುಗಿದೋತು ಅವನೇನಾದ್ರೂ ಹಣ ಕೊಡ್ಲಿಲ್ಲ ಎಪ್ಪೆಟ್ಟು ವತ್ಸದೆಯ ನಡಿ ಆರಾಮ ಮನೆ ಬಿಟ್ಟವನ ಎಬ್ಬರಿಸ್ಲ ಬಿಟ್ಟವನ ಕಂಡ ना मन गति ना ಸುಡಗಾಡ್ ಪಂಚಾಯತಿ ಎಲೆಕ್ಷನ್ನಿಗೆ ನಿಂತು ಸೋತು ಮಗಕ್ಕೆ ಮಸಿ ಬಳಸ್ಕೊಂಡಂಗೆ ಆಗೋಯ್ತು ಅಲ್ವಾ ನನ್ನ ಮುಂದಿನ ಬಚ್ಚ ನನ್ನ ಎದುರಿಗೆ ನಿಂತು ಗೆದ್ದು ನನಗೆ ಅವಮಾನ ಮಾಡೇ ಬಿಟ್ಟ ಅಲ್ವಾ ಕಾಸು ಖರ್ಚು ಮಾಡಿದ್ರಲ್ವಾ ಆಗೋದು ಕುರ್ಚಿ ಬೇಕು ಅಂದ್ರೆ ಕಾಸು ಖರ್ಚು ಮಾಡಲೇಬೇಕು ಹಂಗಂತೀಯ ನಡೆ ಹಂಗಾರೆ ನಾಳೆ ಬ್ಯಾಂಕಿಗೆ ಹೋಗಿ 50,000 ರೂಪಾಯಿ ಡಾಯರ್ ಮಾಡ್ಕೊಂಡು ಒಳ್ಳೆ ಲಾಯರಿ ನಡ್ಕೊಂಡು ಹೈಕೋರ್ಟಿನ ತನಕ ಅಪೀಲ್ ಹೋಗವ ಏನಂತೀಯ ಕಾಸಿದ್ರೆ ಕೈಲಾಸಕ್ಕೂ ಹೋಗಿ ಬರ್ಬೋದು ಚೇರ್ಮನ್ಗಿರಿ ಯಾವ ಪುಟ್ಕೋಸಿ ಹಂಗಾರೆ ಇವತ್ತು ಬಕ್ರೆ ಕಾಟ್ನೇಕ ನೀವು ಅನ್ನಿ ಇವತ್ ರಾತ್ರಿಗೆ ಶಿವ ಸರ್ಕೋ ಸರ್ಕೋ ಹೌದು ಸಾಬ್ ಯಾವ ಅಳ್ಳಾಯವಳು ದೇವರ್ಸಿ ಮುಂದೆ ಕದ್ದಾದ ಮಾಡ್ಕೊಳ್ಳೋದು ಈ ಪಟೇಲನ ಬಾವಿ ಸತ್ತೋಗೋದು ಸಹಾಯಕ್ ನಮ್ ಬಾವಿನೇ ಬೇಕಾ ಕರ್ನಾಟಕದಲ್ಲಿ ಎಷ್ಟೊಂದು ಬಾವಿ ಐತೆ ಸಹಾಯಕ್ಕೆ ನಿಮ್ ಬಾವಿನೇನೋ ಸಿ ಅದಕ್ಕೆ ಹೋಗ್ರಿ ನಾನು ಹೇಳಿದಂತ ಪೊಲೀಸರು ಕರ್ಕೊಂಡ್ರಿ ಹೋಗ್ರಿ ಹೋಗ್ರಿ ಏನಜ್ಜಿ ಏನಾಯ್ತು ಧೈರ್ಯ ಹೇಳು ಅಯ್ಯೋ ಅದನ್ನೇನು ಅಂತ ಹೇಳಪ್ಪ ಅದನ್ನೇನಿದ್ರೆ ನಮ್ಮ ವಂಶನೇ ನಿರ್ವಂಶ ಮಾಡ್ಬಿಡ್ತಾರಪ್ಪ ಅಯ್ಯಯ್ಯೋ ನಾನು ಹೇಳಲ್ಲಪ್ಪ ನಾನು ಹೇಳಲ್ಲ ಮದುವೆಗೆ ಹೋಗ್ಬೇಕು ಗೊತ್ತಾಯ್ತು ಸಮಿತಿ ಹೋಗಿ ಹೋಗಿ
ನನ್ನ ಮಗಳ ಮದುವೆ, ಜಯಕ್ಕನ ಮದುವೆ, ಜಯನ ಮದುವೆ, ಮುಹೂರ್ತ ಸಮೀಪಿಸ್ತು, ನೀನು ಬರ್ಬೇಕು, ಬಂದ್ಬಿಡು. ಅಯ್ಯೋ ಪಾಪ, ಕಸಮಣ್ಣ ಕಸಮಣ್ಣ ವಿಷಯ ಕೇಳಿದ್ರ, ಶಂಬಣ್ಣನ ಮಗಳು ಜಯಕ್ಕ ಬಾವಿಗೆ ಬಿದ್ದು ತೀರ್ಕೊಂಡ್ಳು. ಶಂಬಣ್ಣ ಹುಚ್ಚನಾಗಿ ಬೀದ್ ಬೀದಿಯಲ್ಲಿ ತಾನು. ಯಾ ಅಲ್ಲ, ಏನೋ ಇದು ಅನ್ಯಾಯ. ಶಂಬಣ್ಣಂದು ಮನೆ ದೀಪಾಗೆ ಆರೋಯ್ತು. ಅದು ಯಾವನೋ ಹಿಡ್ಕೊಂಡು ಮರವಾದೆ ತೆಗೆದಂತೆ. ಆ ಸುಬ್ಬಾಚಾರ್ಯ ಅಜಿತವ ಹೇಳ್ಕೊಂಡು ಬಾವಿಗೆ ಬಿದ್ಸತ್ಲಂತೆ. ಯಾವ ನೀ ಹರಾಮಿ ಕೆಲಸ ಮಾಡ್ದವ್ರು? ಆ ಮುದ್ಕೆ ಬಾಯೇ ಬಿಡ್ತಾ ಇಲ್ಲ. ನಾನು ಬಾಯಿ ಬಿಟ್ರೆ ಈ ಊರ್ನಾಗ ರಕ್ತದ ಕೊಡಿನೇ ಅರಿತಿದೆ ಅಂತಾವಳೆ. ಸಂಜ ಆ ಹರಾಮಿ ಕುತ್ತಿದೆ ಈ ಕೆಲಸ. ಒಟ್ನಲ್ಲಿ ಈ ಊರಿಂದು ಜನ ಒಳ್ಳೇದು ಅಲ್ಲ. ಕಂತ್ರಿ ನನ್ನ ಮಕ್ಕಳು ಒಳ್ಳೆಯವ್ರು ಹೇಗಾಗ್ತಾರೆ? ಈ ಜೀರುಂಡೆ ಮೊದಲು ನಮ್ಮ ಪಾರ್ಟಿಲಿದ್ದ. ಏಂಜಲ್ಸ್ ಹೆಂಗೆ ಸಿಗುತ್ತೆ ಅಂತ ಸುಳ್ಳು ಸಾಕ್ಷಿ ಹೇಳೋದಕ್ಕೆ ಆ ಕಡೆ ಹೋಗಿ ಸೇರ್ಕೊಂಡ. ಇಂಥ ಅಡ್ನಾಡಿ ನನ್ನ ಮಕ್ಕಳರ ಊರಿನಲ್ಲಿ ನಾಯಿ ಕಾಟ ಹೇಗೆ ತಪ್ಪುತ್ತೆ? ಮಾತಂದು ನನ್ನ ಮ್ಯಾಗ ಹಾಕ್ಬೇಡಿ, ಬರ್ತೀನಿ. ಬರೀ ಬುಟ್ಟಿ ದೇವಿ ಸಪ್ಪು. ಏ ಜೀರುಂಡೆ, ನಿಂದು ಕುಡ್ಕೋಲು ಚೂರು ಮುಟ್ಟು. ಏ ದೊಡ್ಡವಾದ ಕೇರ್ಕೊಂಡು. ಏ ಛತ್ರಿ ಕುಚ್ ಕಮ್ಮನ ಹೀರಂಗ. ಹಿಂದೆ ತೊಗರಿ ಹೊಲ್ದಾಗೆ ಹುಡುಗಿರನ್ನ ಬೆರೆಸ್ಕೊಂಡು ಆಟ ಆಡ್ತಾ ಇದ್ದ ಅಂದ್ರೆ ಹೊಚ್ಚ ಸರ್ಕಾರ ಇಪ್ಪತ್ತಂಶ ಮೂವತ್ತಂಶ ಅಂತ ಕುಣಿತಾ ಐತೆ. ಜನರು ಈ ಹುಚ್ಚು ಕುಣತಕ್ಕಂಗೆ ತಾಳ ಹಾಕ್ತಾ ಇರೋದ. ಏನೋ ನಾಲ್ಕು ಜನರ ಬಾಡ್ದೆ ಮಾಡ್ಕೊಂಡಿರ್ರಯ್ಯ ಅಂತ ಜಮೀನು ಕೊಟ್ಟು, ಬಿತ್ತನೆ ಬೀಜ ಕೊಟ್ಟು, ನೇಗಿಲು ಎತ್ತೆಲ್ಲ ಕೊಟ್ಟು, ಬಂದು ಫಸಲಿನಲ್ಲಿ ಅರ್ಧ ನೀವು ಮಡಿಕೊಂಡು ಉಳಿದರ್ಧ ನಮಗೆ ಕೊಡ್ರಯ್ಯ ಅಂತ ಕೇಳಿದ್ದೆ ಅತ್ಯಪ್ಪ. ಅದಕ್ಕೆ ಅವನೇನಂದ, ಜಮೀನನ್ನ ನಂಬೆ ಅಂದ್ಬಿಡ್ಬೇಕಾ? ಏನಿವರ್ ತಾತ ತಂದು ಮಾಡ್ಕಿದ್ದ ಜಮೀನ? ಅದಿಲ್ಲಿ ಒಡವೆ ವಿಚಾರ ನೀವೇ ನೋಡ್ರಪ್ಪ. ರಾತ್ರಿ ಒಂದು ಗಂಟೆಲಿ ಬಂದು ನಮ್ಮಪ್ಪ ಸತ್ತವನೆ, ನಮ್ಮವ್ವ ಸತ್ತವಳೆ ಅಂತ ಹಣ ಕೇಳಿದ್ರೆ ಅಲ್ಲ ಒಡವೆನೆ ನಮ್ಮ ತವಾಡ ಇಡಬಹುದು. ಆಯ್ಸೆ ಬೇರೆ. ಅಷ್ಟೊತ್ತಾಗಿ ಯಾವ ಬ್ಯಾಂಕಿನ ಬಾಗಿಲು ಓಪನ್ ಆಗಿರುತ್ತೆ ಹೇಳ್ರಪ್ಪ? ನಾನೇನೋ ಧರ್ಮ ಕರ್ಮ ಗಂಟು ಬಿದ್ದು ಹಣ ಕೊಟ್ಟೆ, ಕೊಟ್ಟಿದ್ದಕ್ಕೆಪ್ಪ. ಅದಕ್ಕೆ ಹಸುನೂ ಇಲ್ಲ, ಬಡ್ಡಿನೂ ಇಲ್ಲ. ನಮ್ಮ ಒಡವೆ ವಾಪಸ್ ಕೊಟ್ಬಿಡಿ ಅಂತ ಯಾವನಾದ್ರೂ ಅಪ್ಪ ಅಮ್ಮ ಕೊಟ್ಟಿದನ್ ಕೇಳ್ತಾನ? ಅವ್ರೇನ್ ಮಾಡ್ತಾರೆ, ಸರ್ಕಾರ ಕುಣಿಸ್ತಾ ಇದೆ. ಕುಣಿಸ್ತಾರೆ, ಆದ್ರೆ ನನ್ನ ಸವಾಸ ಇನ್ನು ಈ ನನ್ನ ಮಕ್ಕಳಿಗೆ ಗೊತ್ತಿಲ್ಲ. ಒಬ್ಬೊಬ್ಬರನ್ನ ಎಳ್ಕೊಂಡೋಗಿ ಮರಗಟ್ಟಾಕಿ ಬ್ಯಾಂಕಿ ಹಾಕಿ ಸೋಡಿಸ್ಬಿಡ್ತೀನಿ. ಬರೀ ಬಿಟ್ಟಿದ್ದೇನೆ ಸತ್ತು ನೋಡ್ತಾ ಹೆಂಗೈತೆ? ಏನ್ ಅದು ಆ ಕುಲಮೆ ಕಾಸಿಮ್ ಸಾವಿರ ಹಂಗ ಅದೆಂತಾದ್ದು ನಾಯಿ ನರಿ ಅಂತಾವ್ರೆ ನಿಮ್ಮನ್ನ ಹಂಗಂದ್ರ? ತಲೆಗೆ ಎಣ್ಣೆ ಕಾಣ ನನ್ನ ಮಕ್ಕಳು. ಸ್ವಲ್ಪ ತಡೀರಿ, ಯಾಕೆ ಹಂಗಂದ್ರು? ಯಾಕೆ ಅಂದ್ರೆ ಬರೀ ಬಿಟ್ಟಿ ಬೇರೆ ಸೊಪ್ಪು. ಆ ಶಂಬಣ ಮಗಳು ಜಯಕ್ಕ ಅವಳಲ್ಲ, ಅವಳು ನಿನ್ನಿಂದಲೇ ಸತ್ತು ಅಂತ ಕುಲಮೆ ಸಾಬರು ಮಾತಾಡ್ಕಂತಾವ್ರೆ. ಕುಲಮೆ ಸಾಬಿನ ಹೇಳ್ಕಂಬ. ಹಂಗ ಕಾಶಿಮೇಲೆ ಒಳಗಡೆ ಇದ್ದಾರೆ, ಸ್ವಲ್ಪ ಕರಿ. ಕಾಶಿಮಣ್ಣ ಕಾಶಿಮಣ್ಣ. ಏನ್ ರಂಗ? ಅಮಾರ ಪಟೇಲ್ ಸಾಬ್ ಬುಲಾತಾ ಹೇ. ಪಟೇಲ್ ಸಾಬ್. ಅಚ್ಚಾ ತೂ ಚಲೋ ಮಾಯ ಆತು. ನಡಿ ರಂಗ, ಸ್ವಲ್ಪ ಅಂಗಡಿಗೆ ನೋಡ್ಕೋ ಬಂದೆ. ಕಾಸಿಮ್ ಸಾಬಿ ಏನ್ ಅಂದೆ? ಯಾರಿಗೆ? ಇನ್ಯಾರಿಗೆ? ನನ್ಗೆ ಉಚಾಯಿಸಿ ಮಾತಾಡೋಷ್ಟು ಧೈರ್ಯ ಬಂತೆ? ನನಗೆ ಸ್ವಲ್ಪ ಮರ್ಯಾದೆಗೆ ಕೊಟ್ಟು ಮಾತಾಡಕ್ಕೆ ಕಲೀರಿ. ನಿನಗೆಂತ ಮರ್ಯಾದೆ ಕೊಡಲ್ಲ ಕೆಟ್ಟ ಮಗನೇ. ನಾಳೆ ಹೊತ್ತುಟ್ಟೋದ್ರಾಗೆ ನೀನು ನಿನ್ ಕುಲುಮೆ ಯಾವ್ದು ಇರಂಗಿಲ್ಲ. ಇದ್ರೆ ಯಾರು ಉಳಿಯಕ್ಕಿಲ್ಲ, ಏನು ಉಳಿಯಲ್ಲ. ಬಾಯಿ ಬಿಟ್ಟು ಹೇಳ್ತಾ ಇದ್ದೀನಿ, ಕೇಳ್ಕ. ಈ ಕಟಾರೋಪು ನಂದು ಹತ್ರ ನಡೆಯಲ್ಲ. ನಾನೇನು ಕಾಶ್ಮೀರದಿಂದ ಬಂದಿಲ್ಲ, ಇದೇ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದವನು. ಇದು ನಿಮ್ದು ತಾತಂದು ಊರು? ಹೌದು ಕಣ್ಣ, ನಮ್ ತಾತಂದೆ ಈ ಊರು. ಏನ ಮಾಡಂಗಿದೆಯಾ? ಹಾಗಿದ್ರೆ ಎಲ್ರಿಗೂ ಓಡಿಸ್ಬಿಟ್ಟು ಊರಿಗೆ ಪೂರಾ ಬೇಲಿಗೆ ಹಾಕ್ಸ್ಬಿಟ್ಟು ಮತ್ತೆ ಕೋಶಾಗೆ ಹಾಕೊಂಡು ಕೂತ್ಕೊಂಡ್ಬಿಡು. ಹೊಸ ಕೇಸ ಅಂದ್ರೆ ಹಲ್ಲು ದೂಸ್ಬಿಟ್ಟನ ಬೇಕು ನನ್ ಮಗನೇ. ನಮ್ಮ ಹಲ್ಲು ಉದುರ್ಸಕ್ ಬಂದ್ರೆ ಬಂದವರಲ್ಲಿ ಮೊದ್ಲು ಉದುರೋಗುತ್ತೆ. ಏನಂದ್ಯೋ ಅಡ್ನಾಡಿ ನನ್ ಮಗನೇ.
ಒಂದು ಮೂಳೆ ಮುರಿದಾಕ್ಬಿಡ್ತೀನಿ. ಹೇಳ್ಕೊಡ್ರೆ ಅವನಿಗೆ ಮೇಲೆ ಏಟ್ಗೆ ಬಿತ್ತು, ನಿಂದು ಹೆಣಗೆ ಇಲ್ಲಿ ಬಿತ್ತು. ಯಾರೇ ಬಾತ್ ಕರೆಸೋ, ಬೋಟಿ ಬೋಟಿ ನಿಕಾಲ್ ದುಂಗ. ಎರ ಭಾವಕ್ಕೂ ಬೋಲೋ ಬಾಳೆಗೆ ಗುತ್ತೆ ಚಲೆ. ಎರೆ ಬಾಪ್ ಧರ್ಕು ಮಾರೆ ತೋ ಲಾತ್ ಖೂನ್ ಪಂಡ್ಲಕ್ಕೋ ಮರ್ ಜಾನ ಚಿನಾಲ್ಕೆ. ಬಡಾ ಫೈಲ್ಮಾನ್ ಆ ಗಯಾ ಚಮಚಾ ಮೇರಾ ಭೇಟಾ. ಕಾಚಾರ ಹಿಡ್ಕೊಂಡು ಕುಮ್ಮಿದ್ರೆ ಎಂತೆಂತ ಅಮ್ಮ ಅಮ್ಮಿ ಇರೋ ತಡಬಡಾಯಿಸಿ ಹೋಗುವಾಗ ಇನ್ನಂತನು ದ್ಯಾವನಕ್ಕ. ನೀವ್ ಹೇಳೋದೆಲ್ಲ ಸರಿ. ನಾನ್ ಹೇಳಿದ್ದೆ ಸರಿ ಅಂತೀಯ, ಅದಂಗ್ ಹೇಳು. ನಾವ್ಯಾಕೆ ಹೇಳಿ, ಎಲೆಕ್ಷನ್ ಆದ್ಮೇಲೆ ಸೋಲು ಗೆಲುವು ಇದ್ದೇ ಇರುತ್ತೆ. ನೀವ್ಯಾಕೆ ಅಪ್ಪೀಲ್ಗೆ ಹೋದ್ರಿ ಅಂತ ನಾನು ಕೇಳ್ತಿದ್ದೀನಿ. ಕೇಳ್ರಪ್ಪ ಕೇಳ್ರಪ್ಪ ಇವಳು ಮಾತ. ನಾನ್ ಎಂತೆಂತ ಅಪ್ಪೀಲಿನ ಪೇಟಿಲ್ ಬಾರಿಸಿದೀನಿ. ನಾನ್ ಬಾರಿಸಿದ ಪೇಟಿಲು ಆ ಜಡ್ಜ್ಗೆ ಇಳಿಸಲಿಲ್ಲ. ಅವನ ಮ್ಯಾಗ ಇನ್ನೊಬ್ಬ ಜಡ್ಜ್ ಇಲ್ವಾ, ಅವನು ಒಂದು ಬಾರಿಸ್ತೀನಿ. ಸುಪ್ರೀಂ ಕೋರ್ಟ್ ವರೆಗೂ ನುಡಿಸ್ತಾನೆ ಇರಬೇಕು. ನುಡಿಸ್ಬೇಕು ಕಂಡ. ರಾಜಕೀಯ ಅಂದ್ರೆ ರಣರಂಗ ಇದ್ದಂಗೆ. ಇಳಿದ ಮ್ಯಾಗ ಒಬ್ಬನ್ ಸಾಯಿಸ್ಬೇಕು, ಇಲ್ಲ ನಾವೇ ಸಾಯ್ಬೇಕು. ಎಲ್ರಾಗ ಒಂದ್ ತೀರ್ಮಾನ ಆಗ್ಬೇಕು. ಆ ರಾಜಕೀಯದ ಹಳೆ ಹುಲಿ ದೊಡ್ಡ ಗೌಡನ ನ್ಯಾಯ ಕೇಳ್ದ ಮಲಗಿಸ್ಬಿಟ್ಟಿವ್ನಿ ಅಂತ ಪಟ್ಟಾಕಿ ನನ್ ಮಗ ನಾನು. ಮಾಮು ಯಾವ್ದಾದ ಪಟ್ಟು ಕಳವರ್ ಜಂಗ್, ಆ ಕಳವರ್ ಜಂಗ್ ಆ ಪಟ್ಟಾಕಿ ಸತ್ತು ಸಮಾಧಿ ಸೇರಾಗಂತ ಬಿಟ್ಟಿಲ್ಲ ನಾನು ಅವನಿಗೆ. ಈಗ ನನ್ನ ಮುಂದಿನ ಪಚ್ಚ ಆ ಶೇಖರ ನನ್ನ ಸೋಲ್ಸವನು. ಈಗ ನೀವೇ ನೋಡಿದ್ರಲ್ಲ ಮನೆ ಮುಂದೆ ಮೆರವಣಿಗೆ ತಕ್ಕಂಡು ಜೈ ಜಯಕಾರ ಹಾಕೊಂಡು ಹೆಂಗ್ ನಗನಗ್ತಾ ಹೋಯ್ತಾ ಇದ್ರು. ಕಮ್ಮು ಜಾತಿ ನನ್ನ ಮಕ್ಕಳು ಇದಕ್ಕೇನು ಮಾಡವ, ಇದಕ್ಕೇನಾರು ಉಪಾಯ ಮಾಡಲೇಬೇಕು. ಒಂದ್ಸಾರಿ ಬಂದಿದ್ಲು ಕಂಡ, ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಚಂದ ಕೊಡಿ ಅಂತ 11 ರೂಪಾಯಿ ಕೊಟ್ಟು ಕಳ್ಸಿದ್ದೆ. ಆಗ ಸರಿಯಾಗಿ ಗಮನಿಸಿರ್ಲಿಲ್ಲ. ನೀವ್ ಹಂಗೇನೆ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ಬಿಡ್ತೀರಾ. ಬರೀ ಬುಟ್ಟಿ ತೆಲ ಸೊಪ್ಪು ಅವಳು ನೋಡಕ್ ಹೆಂಗ ಅವಳು ಗೊತ್ತಾ, ಒಳ್ಳೆ ಪೊನ್ನೆ ಅನ್ನಿದ್ದಂಗ ಅವಳೆ ನೋಡ್ತಿದ್ರೆ ನನ್ ಜೀವ ಅಂತದೆ. ನನ್ನ ಮಗನೆ ಹೋಗಿ ಹೊಸಿ ಕೆಂಪಿನ ಮನೆ ತಕ್ಕಳಿಸು. ಕೆಲಸಕ್ಕೆ ಕಂಡ ಕ್ಯಾಪರ್ ನನ್ನ ಮಗನೆ. ನಂಗೂನು ಕಂಡವ್ರು ಎಂದಿನ ಮ್ಯಾಗೆ ಆಸೆ. ಹೆಣ್ಣಿನ ಕಿಚ್ಚೋಗಿ ಬನ್ನಿಯ ಮರ ಉರಿದು ರಾಮರಾಮಡದಿ ಸೀತವ್ವ, ರಾಮರಾಮಡದಿ ಸೀತವ್ವ ಕಿಚ್ಚೋಗಿ ರಾವಣನ ಪಟ್ನ ಉರಿದಾವು. ರಾವಣನ್ಗೆ 1 ಲಕ್ಷ ಹೆಂಡಂದ್ರು. ಎಷ್ಟ್ ಜನ? 1 ಲಕ್ಷ. ಇಷ್ಟಿದ್ರು ರಾವಣ ತಪಸ್ ಮಾಡ್ತಿದ್ದ. ವೇದವತಿನ್ ಕೆಣಗ್ದ. ಅದ್ ಯಾಕೆ ಕೆಣಗ್ದ ಮೇಡಮ್? ಮದ್ವೆ ಆಗು ಅಂತ. ಅವ್ಳ ಮದ್ವೆ ಆಗ್ಲಾ ಮೇಡಮ್? ಇಲ್ಲ, ರಾವಣನ್ ಕಾಟ ತಡಿಲಾರ್ದೆ ಬೆಂಕಿಗ್ ಬಿದ್ದ ಪ್ರಾಣ ಕಳ್ಕೊಂಡ್ಳು. ಅಯ್ಯೋ ಪಾಪ. ಆದ್ರೆ ವೇದವತಿ ಪ್ರಾಣ ಬಿಟ್ಟಾಗ ನಾನೇ ನಿನ್ ಸಾವಿಗೆ ಕಾರಣ ಆಗ್ತೀನಿ ಅಂದ್ಲು. ಅವಳು ರಾವಣನ್ನ ಸಾಯಿಸ್ಬಿಟ್ಲಾ ಮೇಡಮ್? ಹೌದು, ವೇದವತಿನೇ ಸೀತೆಯಾಗ ಹುಟ್ಟಿದ್ಲು. ಆ ಸೀತೆನ ರಾವಣ ಲಂಕೆಗೆ ಅಪಹರಣ ಮಾಡ್ದ. ಆಮೇಲೆ ಸೀತೆಗೆ ರಾಮನ್ ಮುದ್ರೆ ಉಂಗ್ರ ಕೊಡಕ್ಕೆ ಹನುಮಂತ ಲಂಕೆಗೆ ಹಾರ್ ಹೋದ. ಆಗ್ಲೇ ರಾವಣನ್ ಕಡೆಯವರು ಅವ್ನ ಬಾಲಕ್ ಬೆಂಕಿ ಹಚ್ಚಿದ್ರು. ಆಮೇಲೆ ರಾಮ ಕಪಿ ಸೈನ್ಯನ ಕರ್ಕೊಂಡು ಲಂಕೆಗೆ ಹೋಗಿ ರಾವಣನ ಕೊಂದು ಸೀತೆನ್ ಕರ್ಕೊಂಬಂದ. ಈ ಕಥೆಯಿಂದ ನಾವೇನ್ ನೀತಿ ಕಲಿತೀವಿ? ಏನ್ ನೀತಿ ಕಲಿತೀವಿ ಮೇಡಮ್? ಕಂಡೋರ್ ಹೆಣ್ಮಕ್ಳನ್ನ ಕೆಡ್ಸೋದಕ್ ಪ್ರಯತ್ನ ಪಡ್ಬಾರ್ದು. ಪಟ್ರೆ ಏನಾಗುತ್ತೆ? ರಾವಣನ್ಗೆ ಆದ್ಗತಿನೇ ಆಗತ್ತೆ ಮೇಡಮ್. ಕರೆಕ್ಟ್, ಸರಿಯಾಗಿ ಹೇಳ್ದೆ. ನಂಜ ಅಣಮರಿ. ಏನು ಲೆಕ್ಕನೇ ಇಲ್ವಲ್ಲ ಸರ್, ಎಲ್ಲ ವಜ. ಹುಲ್ಲುಗಾವಲು, ಹುಲ್ಲು ಬಂದಿ, ಹುಣಸೆ ಮರ, ಕೆರೆ ಮೀನು ಹರಾಜ್ ಹಾಕಿದ ವಜ, ಮನೆ ಕಂದಾಯ ಪೂರ್ತಿ ವಜ, ಜಮೀನ್ ಕಂದಾಯ ವಜ. ಸರ್ಕಾರದವರು ಬಡ ಮಕ್ಕಳಿಗೆ ಮಂಜೂರು ಮಾಡಿರೋ ಹಣಕ್ಕೆ ಲೆಕ್ಕನೇ ಇಲ್ಲ ಸರ್. ಮಳೆ ಇಲ್ಲ, ಬೆಳೆ ಇಲ್ಲ ಅಂತ ಬರ್ದಿಟ್ಬಿಟ್ಟಿದ್ದಾರೆ ಸರ್. ಕಳ್ಳ ಬಡ್ಡಿ ಮಕ್ಕಳು, ಬಡವರ ದುಡ್ಡಿಂದ ಇವ್ರು ಮಜಾ ಮಾಡ್ತಾರೆ. ಇವರಪ್ಪನ ಆಸ್ತಿ, ವಾರಕ್ಕೆ 3 ಸಲ ಬೆಂಗಳೂರು ಬಾರು, ಸಿನಿಮಾ ಕ್ಲಬ್, ಜೂಜಾಟ ಅಂತ ಅವ್ರ ಕೆಲಸ. ನೋಡ್ರಿ, ನೀವು ಸರಿಯಾಗಿ ರಿಪೋರ್ಟ್ ಬರೀರಿ. ಏನು ಹಳೆ ಸೆಕ್ರೆಟರಿನ ಆಗ್ಲೇ ಸಸ್ಪೆಂಡ್ ಮಾಡಿಸಿದ್ರಿ, ಚೇರ್ಮನ್ ಸಮೇತ ಡಿಸ್ಮಿಸ್ ಮಾಡಿ ಲಾಕಪ್ಪಲ್ಲಿ ಹಾಕ್ಸ್ಬಿಡಿ. ಆದ್ರೆ ಬಿಡಿಒ ಅವ್ರ ಕಡೆನೆ ಇದ್ದಾರೆ ಸರ್. ಅದಕ್ಕೆ ಯಾರು ಯಾರ ಕಡೆ ಇದ್ರೆ ಏನ್ರಿ? ಜನತೆ ಶಕ್ತಿ, ಜನತೆ ಬೆಂಬಲ ನಮ್ ಕಡೆ ಇದೆ.
ರಾಜ್ಯ ಬಂದು 40 ವರ್ಷ ಆದರೂ ಇವ್ರ ಪಾಳ್ಯಗಾರಕ್ಕೆ ಹೋಗಲೇ ಇಲ್ಲ. ಒಬ್ಬೊಬ್ರನ್ನ ಸುಟ್ಟು ಹೂತಾಕ್ಸ್ಬಿಡ್ತೀನಿ. ಶಮಣ್ಣ ಮೇಷ್ಟ್ರಿ ಮೇಷ್ಟ್ರಿ ನಲ್ ಜಯಕ್ಕ ಹೊರಟೋದ್ಲು ಮೇಷ್ಟ್ರಿ ನಲ್ ಜಯಕ್ಕ ಹೊರಟೋದ್ಲು ದೀಪಾಲೆ ಆರೋಯ್ತು ಮೇಷ್ಟ್ರಿ. ಶಮಣ್ಣ ಸಮಾಧಾನ ಮಾಡ್ಕೊ, ನಿನ್ ಜಯಕ್ಕ ಈಗ ಸ್ವರ್ಗದಲ್ಲಿದ್ದಾಳೆ. ಈಗ ಅವಳು ಇರೋದಲ್ಲೇ ಅಲ್ಲೇ ಅವಳು ಆಡ್ತಾಳೆ ಆಡ್ತಾಳೆ ದೇವ್ರ ಪೂಜೆ ಹೂ ಹಾಕ್ತಾಳೆ. ಶಮಣ್ಣ ನಾನು ನೀನು ಇಬ್ರು ಒಂದಿನ ಸ್ವರ್ಗಕ್ಕೆ ಹೋಗ್ತೀವಿ ಅಲ್ವೇ, ನಿನ್ ಜಯಕ್ಕನ್ನ ಅಲ್ಲೇ ನೋಡೋಣ, ಅಲ್ಲೇ ಕಾಣ್ತೀವಿ. ಹೋಗಿ ಮೇಷ್ಟ್ರೆ, ನೀವೇನೇನೋ ಹೇಳ್ತೀರ, ನನ್ ಜಯಕ್ಕ ನನ್ ಜಯಕ್ಕ ಮದುವೆ ಆಗ್ತಾಳೆ ಅಂತ ತಿಳ್ಕೊಂಡಿದ್ದೆ, ನಾನ್ ಮೊಮ್ಮಕ್ಕಳ ಕಾಡಿಸ್ಬೇಕು ಅಂತ ಮಾಡಿದ್ದೆ. ನನ್ ಜಯಕ್ಕ ನನ್ ಜಯಕ್ಕ ಜಯಕ್ಕ ಜಯ ಜಯ ಜಯಕ್ಕ ಜಯಕ್ಕ ಜಯಕ್ಕ. ಓ ಸ್ವರ್ಗದಲ್ಲಿರೋ ನನ್ನ ತಂದೆಯೇ, ನನ್ನ ಶಂಭಣ್ಣನಿಗೆ ಸಹನೆ ಸಮಾಧಾನ ಕರುಣಿಸು. ಪರೀಕ್ಷೆ ರಿಸಲ್ಟ್ ಬತ್ತೈತೆ ಬತ್ತೈತೆ ಅಂತ ಹೇಳ್ತಲೇ ಇದೆಯಲ್ಲ, ಯಾವಾಗ ಬತ್ತೈತೆ, ಏನ್ ಕತೆ? ಬರುತ್ತಪ್ಪ ಈ ತಿಂಗಳು 24ನೇ ತಾರೀಕು ಪೇಪರ್ನಲ್ಲೇ ಬರುತ್ತೆ. ಮಗ ನಾನು ಮಾರಿಗುಡಿ ಪೂಜಾರಪ್ಪಂತೂ ಹೋಗಿ ಕಣಿ ಕೇಳಿದೆ, ಈ ಸಲ ನನ್ನ ಮಗ ಪಾಸ್ ಆಯ್ತಾನಂತ. ಅದ್ಕವನು ಪಾಸ್ ಆಗೋದು ಒಂದೇ ಅಲ್ಲ ಕಣ್ಣ, ಡೆಪ್ಯೂಟಿ ಕಮಿಷನರ್ ಆಗ್ತಾನೆ ಅಂತ ಹೇಳುವ. ಡೆಪ್ಯೂಟಿ ಕಮಿಷನರ್ ಕೆಲಸ ಇಷ್ಟು ಬೇಗನೆ ಎಲ್ಲಿ ಕೊಡ್ತಾರಪ್ಪ, ಅದಕ್ಕೆ ಎಷ್ಟು ಅನುಭವ ಆಗ್ಬೇಕು, ಏನ್ ಕತೆ? ಹಂಗ ಮತ್ತಿನ್ ಯಾರ ಕೆಲಸ ಕೊಡ್ತಾರೆ? ಅಮ್ಮಮ್ಮ ಅಂದ್ರೆ ತಹಶೀಲ್ದಾರ್ ಕೆಲಸ ಕೊಡ್ಬಹುದು. ಸುಮ್ತಿರು, ಯಾರನ್ನ ಕೇಳ್ದವ್ರು ನಕ್ಕಾರು. ಅಲ್ಲ ಡೆಪ್ಯೂಟಿ ಕಮಿಷನರ್ ಕೆಲಸನೆ ಕೊಡದೆ ಹೋದವ್ರು ಇನ್ನ ಆ ಕೆಲಸ ಕೊಡ್ತಾರ? ತಹಶೀಲ್ದಾರ್ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ, ತಾಲೂಕಿಗೆ ದಣಿ ದಣಿ. ಅಪ್ಪ ತಹಶೀಲ್ದಾರ್ ಅಂದ್ರೆ ತಾಲೂಕಿಗೆ ದಣಿ, ಡೆಪ್ಯೂಟಿ ಕಮಿಷನರ್ ಅಂದ್ರೆ 8 ತಾಲೂಕಿಗೆ ದಣಿ. ಮಂಕ್ಬಡ್ಡಿ ಮಕ್ಕಳು ನಮ್ಗಿದೆಲ್ಲ ಅದ್ ಹೆಂಗಪ್ಪ ಗೊತ್ತಾಗ್ಬೇಕು? ಅದ್ ಹೆಂಗಾರ ಆಗ್ಲಪ್ಪ, ಸದ್ಯ ನಿಂಗೊಂದ್ ಕೆಲಸ ಸಿಕ್ಕಿದ್ರೆ ಸಾಕಪ್ಪ ಸಾಕು, ನಡಿ ನೀರ್ ಕಾದೈತಿ. ನಾ ಹೋಗ್ಬತ್ತೀನಿ, ಬೇಗ ಬಾರವ್ವ. ಆಯ್ತು ಕಣವ್ವ, ಹಂಗೆ ಮೈ ತಕ್ಕೊ ಬತ್ತೀನಿ. ಹುಡುಗಿ ಬೆಳೆದ್ ನಿಂತವಳೆ, ನಿನ್ಗೆ ಏನಾದ್ರೂ ಜ್ಞಾನ ಅದ? ನಿಂಗೈತಲ್ಲ ಜ್ಞಾನ, ಸಾಕ್ಬಿಡು. ಕಾಲ ಕೆಟ್ಟೋಗೈತೆ ಕಣಪ್ಪ, ತಂಡವ ಹೆಣ್ಮಕ್ಳನ್ನ ಕೆಡ್ಸಕ್ಕೆ ಮಿಂಡುಗುಡ್ತರ್ ಕಾಯ್ಕೊಂಡವ್ರೆ, ಏನಾರ ವ್ಯತ್ಯಾಸ ಆದ್ರೆ ನಾವ್ ತಲೆ ಓಡಾಡಕ್ಕಾಯ್ತದ? ಅದಕ್ಕೆ ನಾನೇನ್ ಮಾಡ್ಲಿ, ನನ್ ಯಾಕೆ ನೀನ್ ಗಂಬ ಕಟ್ತೀರ? ಒಂದ್ ಮದುವೆ ಅಂದ್ರೆ ಕಣ್ಣಲ್ಲಿ ಇರಲ್ಲ, ರಿಕ್ಕ ರೀತಿತೆ. ನೋಡುವ ಪಟೇಲ್ ಇರ್ತಾ ಹೋಗ್ಬಿಟ್ಟು ಬತ್ತೀವಣಿ. ಏನು ಏನ್ ಮಾಡಿದೆ ನಮ್ಮಿಬ್ರು ಮದುವೆ ವಿಷಯ? ಅಯ್ಯೋ ವೀ, ನಂಗ್ಯಾಕೋ ಭಯ ಆಯ್ತದೆ. ಅದೇನಿದ್ರು ನಮ್ಮ ಅವ್ವ ಅಪ್ಪ ಹತ್ರ ಮಾತಾಡ್ಕೊ. ಅಪ್ಪ ಅಮ್ಮ ಒಪ್ಪಿದ್ರೆ ನಂಗೆ ಮದುವೆ ಆಗ್ತೀಯಾ? ನಿಂಗ್ಯಾಕ್ಲ ಲಗ್ನ ಸಮಾಚಾರ? ನಂಗೆ ನಾವು ಒಪ್ಪಿಲ್ವಾ ಮದ್ವೆ ಮಾಡಕ್ಕೆ?
ಅದಮ್ಕೊಂಡ್ ಕುಂತ್ಕೊಳ್ಳ ಕಾಸಾರ ಹೇಳ್ಕೊಂಡ್ ಕುಮ್ಮಿದ್ರೆ ಎಂತೆಂತ ಅಮ್ಮ ಅಮ್ಮಿರು ತಡಬಡಾಯ್ಸ್ ಹೋಗುವಾಗ ಇನ್ ನಮ್ದ್ಯಾವ್ದಲ್ಲ ಲೆಕ್ಕ. ಯಜಮಾನ್ರೆ ದೊಡ್ಡ ಮಾರ್ ಮನೆಯಾಗ ಅವ್ರ ಮಾಮೂಲ್ ನಂಗ್ ದೇವಸ್ಥಾನಕ್ ಹೋಗವಳೆ ಯಾಕ್ಲ ಯಾಕೂ ಇಲ್ಲ ನೀವು ಮನೆಯಾಗ ಸುಖ ಇಲ್ಲ ಸುಖ ಇಲ್ಲ ಅಂತಿದ್ರಲ್ಲ ಅದಕ್ಕೆ. ಆ ಸುಖನ ಇಡ್ಕೊಂಡೇ ಬಂದಿದೀಯಾ ಇಲ್ಲ ಅಲ್ಲೇ ಬುಟ್ ಬಂದಿದೀಯಾ? ಸುಖಾನೇ ತಂದೀನಿ. ನಮ್ ಬೇಲೂರಿನ ಮಗಳಿಲ್ವಾ? ಅಬ್ಬಾ 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 ಅವಳು ಹೆಂಗ್ ಬೆಳೆದವಳ ಅಂತೀರಾ? ಹಂಗ್ ಬೆಳೆದವಳ ಬಾಯ್ ಬಡ್ಕೊಳಂಗೆ. ಆದ್ರೂ ಅದ್ ಹೆಂಗ್ಲ ನಮಗ್ ಸಿಗ್ತದೆ? ಅಪ್ಪ ಅನ್ನಿಸ್ಕೊಂಡು ಮಗಳಿಗೆ ಮದ್ವೆ ಮಾಡ್ದೆ ಬಿಟ್ಬಿಟ್ಟಾನ? ಅದ್ ಹೆಂಗ್ ಮಾಡ್ಬಿಟ್ಟನು ಲಗ್ನವ? ಅವ್ ತಾವೇನೈತೆ ಪಾಪರ್ ನನ್ ಮಗ ಹೆಂಗಿದ್ರು ನಿನ್ ತಾವ್ ಬರ್ತಾನಲ್ಲ ಹೊಸಿ ಬುದ್ಧಿ ಹೇಳಿ ಮಗಳನ್ನ ಬಸಿ ಬಿಟ್ಬಿಡು ಅಂತ. ಆಮೇಕೆ ಹೊಸ ಹುಡುಗಿ ಸಿಕ್ಕ ಗಂಟ ಅನ್ಬೋದು ಹಂಗಿರ್ಬಹುದು. ಆಮೇಲೆ ನಿನ್ಗ್ಲು ನನ್ ಕಡೆಗೆ ಏನೇನೋ ಹೇಳಿ ನನ್ ತಲೆ ಕೆಡಿಸ್ಬಿಡ್ತೀಯ ಕಾಣ್ಲ ನೀನು. ಅಗೋ ಅವನೇ ಬರ್ತಾವನೇ. ನಾವು ನೀರು ಬಯಸಿದ್ರೆ ಒಳನೆ ಮನೆ ತಕ್ಕರ್ದು ಬತ್ತಾ ಐತೆ. ಏನ್ ನಾ ಬೇಲೂರ ಕೈ ಮುಗ್ದೆ ಬುದ್ಧಿ ಬಾರ್ಲ ಏನ್ ಲೈಸ್ಯ? ಏನು ಇಲ್ಲ ಬುದ್ಧಿ, ಹುಡುಗಿ ಅರೆಗ್ ಬಂದವಳೆ ಲಗ್ನ ಮಾಡ್ಬೇಕು. ಏನು ಇಲ್ದೋರೆ ಅಲ್ವಾ ನನ್ ತಾವ್ ಬರೋದು? ಅದೇನ್ ಹೇಳು ಹೆಂಗ್ ಮಾಡೋದ್ ದುರ್ಗೈನಾಗೆ? ಪಾಪ ಬರೀ ಬುಟ್ಟಿ ಬೇವನ್ ಸೊಪ್ಪ ಕುಂತವನೆ, ನೀವೇನಾದ್ರೂ ಸಹಾಯ ಮಾಡಿ. ನೀನೊಳ್ಳೆ ಸಂದ ಕೇಳ್ದೆ, ಅಡೆ ಬಾಕಿನೇ ಕೊಟ್ಟಿಲ್ಲ ಅವನು. ಕೊಡ್ಲಿಲ್ವಾ? ಅಸಲಿ 100 ರೂಪಾಯಿನೂ ಕೊಟ್ಟಿವ್ರಿ, 6 ಸಲ 10 ರೂಪಾಯಿ ಬಡ್ಡಿನೂ ಕೊಟ್ಟಿವ್ರಿ. ಕೊಟ್ಟಿದೀಯಪ್ಪ ಇಲ್ಲ ಅಂದ ಅದ್ಯಾವ್ರ ಮೆಚ್ತಾನ? ಲೆಕ್ಕ ಹಾಕು, ಲೆಕ್ಕಕ್ಕೆ ಯಾಕೆ ದುಃಖ? ನೀನಂತ ಸಾಲ ತಗೊಂಡಿದ್ಯ ಎಷ್ಟಪ್ಪ? 200 ರೂಪಾಯಿ ತಗೊಂಡಿದ್ದೀನಿ ಬುದ್ಧಿ. 200 ರೂಪಾಯಿ ತಗೊಂಡಿದೀಯ? 100 ರೂಪಾಯಿಗೆ ದಿನಕ್ ಒಂದು ರೂಪಾಯಿನಂತೆ ನನ್ ತವ ಧರ್ಮದ ಬಡ್ಡಿ. ಅಲ್ಲಿಗೆ 200 ರೂಪಾಯಿಗೆ ಒಂದು ತಿಂಗಳಿಗೆ 60 ರೂಪಾಯಿ ಬಡ್ಡಿ ಆಯ್ತು. ವರ್ಷಕ್ಕೆ ಎಷ್ಟಾಯ್ತು ಗೊತ್ತೇನ? ಎಷ್ಟಾಯ್ತಲ್ಲ? 720. 720 ರೂಪಾಯಿ. ಇನ್ನ 6 ತಿಂಗಳಿಗೆ 360. ಒಟ್ಟು ಎಷ್ಟಾಯ್ತಲ್ಲ? 1080. 1080. ಈ 1080ರಲ್ಲಿ ಬಾಕಿ ಜಾತ ಉಳಿದಿದ್ದೆಷ್ಟು? 820. ಆ 820 ರೂಪಾಯಿನ ನೀ ನನಗೆ ತಂದು ಕೊಟ್ಟು ಬಿಡ್ಬೇಕು, ಇಲ್ಲ ಅಂದ್ರೆ ಇವತ್ತಿನಿಂದಲೇ ಧರ್ಮದ ಬಡ್ಡಿ ಬೆಳೀತಾ ಹೋಯ್ತದೆ. ನೀನು ನರಮನ್ಸ, ನಿನ್ಗಿಲ್ಲ ಅನ್ನಕ್ಕೆ ನನ್ ಮನ್ಸ್ ಬರಕಿಲ್ಲ. 1000-2000 ರೂಪಾಯಿ ಧರ್ಮ ಕೊಟ್ಬಿಡ್ತೀನಿ, ಆದ್ರೆ ಧರ್ಮದ ಬಡ್ಡಿ ಮಾತ್ರ ಬರಕಿಲ್ಲ. 2000ಕ್ಕೆ ಒಂದ್ ದಿನಕ್ಕೆ ಎಷ್ಟು ಬಡ್ಡಿ ಬೀಳ್ತೈತೆ? 1000ಕ್ಕತ್ತು, 2000ಕ್ಕೆ 20. ಅಯ್ಯೋ ದಿವಸಕ್ಕೆ 20 ರೂಪಾಯಿನ ಬಳವ ಬುದ್ಧಿ. ನನಗ್ ಗೊತ್ತು ಕಣ್ಣ ಬೇಲೂರ, ಬಡವರು ಹೆಣ್ಮಕ್ಳನ್ನ ಮದುವೆ ಮಾಡೋ ಕಾಲ ಇದಲ್ಲ ಅಂತ. ನಾ ಹೇಳಿ ಸರಿನಾ? ಎಲ್ಲ ಜೀರುಂಡೆ ನೀನ್ ಯಾವಾಗ ಬೇಸ ಅಂದಿದ್ದೀರ? ಬೇಲೂರಯ್ಯ ಪಾಪ ಬಡವ ಬದಿಕಂತಾನೆ, ಹೊಸಿ ಬಡ್ಡಿ ಕಮ್ಮಿ ಮಾಡಿ. ಇದೊಂದು ವಿಚಾರದಲ್ಲಿ ಮಾತ್ರ ನಾನು ಹಿಡಿದು ಪಟ್ಟು ಬಿಡಕ್ಕಿಲ್ಲ. ತಾತ ಮುತ್ತಾತ್ರ ಕಾಲದಿಂದ ನಡ್ಕೊಂಬಂದ ಧರ್ಮದ ನಡವಳಿಕೆನ ಅಷ್ಟು ಸುಲಭ ಬಿಟ್ಟು ಬಿಡು ಅಂತೀಯ? ಪ್ರಾಣಾನಾರು ಬಿಟ್ಟೇನು, ಬಡ್ಡಿಯ ವರ ಬಿಡಕ್ಕಿಲ್ಲ. ಏನ್ ಮಾಡವ ಬೇಲೂರ ಬಡವ ಪಾಪ, ಇಲ್ಲ ಅಂದ್ರೆ ಅವನ ಮನಸ್ಸಿಗೆ ನೋವಾಯ್ತದೆ. ಆ ಬೇಲೂರ ನಾನೊಂದು ಉಪಾಯ ಹೇಳ್ತೀನಿ, ನೀನ್ ಹಂಗ್ ಮಾಡ್ತೀಯ ಹೇಳಿ ಬುದ್ಧಿ. ತಂಪಾದ ನಿನ್ ಮಗಳಿಗೆ ಮದ್ವೆನೆ ಮಾಡ್ಬೇಡ, ಯಾವ್ದಾದ್ರೂ ದ್ಯಾವರಿಗೆ ಬಸವಿ ಬಿಟ್ಬಿಡು. ಪುಣ್ಯನೂ ಬರ್ತದೆ, ಮದ್ವೆ ಖರ್ಚು ಉಳಿತದೆ, ನಿನ್ನ ಸಾಲನೂ ತೀರ್ತದೆ, ಹಣನೂ ಉಳಿತದೆ, ಬೇರೆ 500 ರೂಪಾಯಿನೂ ಕೊಡ್ತೀನಿ, ಹುಡುಗಿಗೆ ಒಡವೆ ವಸ್ತ್ರನೂ ಕೊಡಿಸ್ತೀನಿ. ಏನಂತೀಯ? ಓ ಅವನೇನಂತ ನಮ್ ಬೇಲೂರಣ್ಣ ಬದುಕಿಂಬಿಟ್ಟ ಪಟೇಲಪ್ಪನವರೇ ಹಳಿ ಮೈಯ ಆಗ್ತೀನಿ ಅಂದ್ಮ್ಯಾಕೆ ಅದೃಷ್ಟ ಗುಮ್ಕೊಂಡ್ ಬಂದ್ಬಿಡ್ತು. ಏನಂತೀಯ ಹ್ಞೂ ಅಂತ ಒಪ್ಕೋ ಅನ್ನೋಲ್ಲ. ಚಿಕ್ಕೀರಿ ಒಂದ್ ಮಾತು ಕೇಳ್ಬೇಕು. ಬಲವೈನಾಗೈತೆ ಬರೀ ಬಿಟ್ಟಿ ಬೇಡ ಸೊಪ್ಪು, ಭಾಗ್ಯಲಕ್ಷ್ಮಿ ಬಾಕಲ್ ಬಂದಾಗ ಬಾಳಾಕತಿಯ. ಕೇಳಿ ಬುಡ್ಲ, ಅವನ್ ಹೇಳ್ತೀನಿ ಅವನ್ ಕೇಳ್ದೆ ನಾವ್ ಕೇಳಕ್ ಆಯ್ತದ? ಕೇಳಪ್ಪ ಕೇಳೋ ಕೇಳ ಮೇಲೆ. ಹೋಗಿ ಅವನ್ ಮಕ್ಕೆ ಅವ್ನ ನೆಗದ್ ಬಿದ್ದೋಗ ಅವನಗ್ ಬರ್ಬಾರ್ದು ಬಂದು ಹೊತ್ಕೊಂಡೋಗ ರಪ್ಪಂತ ರಾಬಾರ್ದು ದಪ್ಪಂತ ಸಾಯ್ಲಿ. ನನ್ ಬಂಗಾರದಂತ ತಂಗಿನ ಆ ಮುದುಗು ಬೇಕ ಇಡಾಯ್ಕ್ಲ. ಇಲ್ನೋಡು ನಾನ್ ಊರ್ ಮಾರಿಯಾಗಿ ಅದೇ ನನ್ ತಂಗಿನ ಕತ್ತಿಸ್ಕಿ ಸಾಯಿಸ್ಬಿಟ್ಟು ನಾನು ಬಾವಿಗೆ ಹಾರ್ಕೊಂಡು ಸತ್ತೋಗ್ತೀನಿ, ಆದ್ರೆ ನನ್ ಪುಟ್ಟಿಗೆ ಮಾತ್ರ ಸೂಳೆ ಪಟ್ಟ ಕಟ್ಟ ಅಂತ ಅಡ್ಡಾಡಿ ಕೆಲ್ಸ ನಾ ಮಾಡಕ್ಕಿಲ್ಲ. ಇನ್ನೊಂದಪ್ಪ ಅವನೇನಾರ ಅಂಗಲ್ಲಿ ಹಂಗೆ ಬಗ್ಗ ಹಾಕ್ಬಿಡ್ತೀನಿ. ಕಾಶಿಂ ಸಾಬ್ರು ಒಂದ್ಸಲ ಕೇಳಿದ್ರು, ಬೇಲೂರ ನಿನ್ ಮಗಳನ್ನ ನಮ್ ರಂಗನ್ಗೆ ಕೊಟ್ಬಿಡು ಲಗ್ನ ಮಾಡ್ಬಿಡುವ ಅಂತ. ಯಾರೇ ಅದು ರಂಗ?
ಅದೇ ಶಾಲೆಯಲ್ಲಿ ಪಾಠ ಹೇಳ್ಕೊಡ ಮೇಡಮ್ ಇಲ್ವಾ? ಅವ್ರ ಅಣ್ಣ ಹೇಳಿ. 14ನೇ ತಾರೀಕು ನಮ್ ಸ್ಕೂಲ್ ವಾರ್ಷಿಕೋತ್ಸವ ಇದೆ, ದಯವಿಟ್ಟು ತಾವ್ ಅಧ್ಯಕ್ಷತೆ ವಹಿಸ್ಬೇಕು. 16ಕ್ಕೆ ಕಷ್ಟ ಅಲ್ಲ ಮೇಡಮ್, ಅಂದ್ರೆ ಪಂಚಾಯತಿ ಕೆಲಸಕ್ಕೆ ಬೆಂಗಳೂರು ಹೋಗ್ಬೇಕು. ಅದ್ ಹೇಗಾಗತ್ತೆ ಸರ್? ಈ ತಮ್ಮೂರು ತಮ್ಮ ಮಕ್ಕಳು ತಾವೇ ಅವ್ರ ಆಟ ಪಾಠ ನೋಡಿ ಸಂತೋಷ ಪಡ್ದಿದ್ರೆ ಹೇಗೆ? ಸಾಲದಕ್ಕೆ ನೀವು ಬೆಟಮೆಂಟ್ ಕಮಿಟಿ ಚೇರ್ಮನ್ ಬೇರೆ. ಏನ್ ಮೇಡಮ್ ನೀವು ನನ್ನ ಜವಾಬ್ದಾರಿ ಹಾಕದಿಂದ ನನ್ನನ್ನೇ ಕಟ್ಟಾಕ್ತಾ ಇದ್ದೀರಾ? ಹಾಗೇನಿಲ್ಲ ಸರ್, ತಾವ್ ಬರೋದ್ರಿಂದ ನನ್ ಸ್ವಾರ್ಥನೂ ಇದೆ. ಕನ್ನಡದ ಬಗ್ಗೆ ತಾವ್ ಬರ್ದಿರೋ ಹಾಡನ್ನ ನಾನೇ ಹಾಡ್ಬೇಕು ಅಂತಿದ್ದೀನಿ. ನಿಜವಾಗ್ಲು ನನ್ನ ಹಾಡು ಅಷ್ಟಿಷ್ಟನಾ ನಿಮ್ಗೆ? ಅದ್ನ ನಚ್ಚುಮೆಚ್ಚಿನ ಹಾಡ್ ಸರ್. ಅಂತ ಹಾಡ್ ರಚನೆ ಮಾಡೋ ಸ್ಫೂರ್ತಿ ನಿಮ್ಗೆ ಹೇಗ್ ಬಂತು? ಕಾರಣ ಇರ್ಲೇಬೇಕಲ್ಲ. ಕಾರಣ ಏನ್ ಬಂತು ಮೇಡಮ್? ಪ್ರತಿಯೊಬ್ಬರಿಗೂ ತನ್ನ ತಾಯಿ ನಾಡು ತನ್ನ ಪ್ರಾಣಕ್ಕಿಂತ ಹೆಚ್ಚಲ್ವ? ಯಾವ ಭೂಮಿ ನಮ್ ಜನ್ಮ ಕೊಡುತ್ತೋ ಅದ್ರ ಋಣ ತೀರಿಸ್ಲೇಬೇಕು. ನಿಜ ಸರ್, ನಿಮ್ ಅಭಿಪ್ರಾಯವೂ ಮೆಚ್ಚುವಂತದ್ದೇ. ನನ್ನ ಅಭಿಪ್ರಾಯ ಮಾತ್ರನ? ನಾನಲ್ವಾ? ನನ್ನ ಅಭಿಪ್ರಾಯ ಮೆಚ್ಚುವಂತ ಜೀವನ್ ಸಂಗಾತಿನ ನಾನು ಬಹಳ ದಿವಸದಿಂದ ಹುಡುಕ್ತಾ ಇದ್ದೀನಿ. ನನ್ನ ಜೀವನ ಸಂಗಾತಿ ಸಿಕ್ಕಿದ್ರೆ 16ನೇ ತಾರೀಕಿಗೆ ಬರ್ಬೋದಾಗಿತ್ತೋ ಏನೋ. ಅರೆ ಮೇಡಮ್, 14ನೇ ತಾರೀಕು ಖಂಡಿತ ಮರಿಬಾರ್ದು. ನಿನ್ನೆತ್ತದ ಕಡೆ ನುಗ್ದಿಯೋ ನುಗ್ಗು, ನಿನ್ ಮನ್ಸು ಎತ್ತದ ಕಡೆ ನುಗ್ಗುತ್ತು ನುಗ್ಲಿ, ನಿನ್ನೆ ಹೆಂಡ್ತಿನೂ ಅತ್ತದ ಕಡೆಗೆ ನುಗ್ತಾಳು ಜೀರುಂಡೆ. ನೀನೆತ್ತದ ಕಡೆಯೋ ನಿನ್ನೆ ಹೆಂಡ್ತಿನೂ ಅತ್ತದ ಕಡೆಗೆ, ನೀನು ನುಗ್ಗು ನುಗ್ಗು, ನಿನ್ನೆ ಹೆಂಡ್ತಿನೂ ಅತ್ತದ ಕಡೆಗೆ. ಬರೇ ಮುಟ್ಟು ಅವಳನ್ನ ಪರಪುರಸ ಮುಟ್ಟಕ್ಕೆ ಬಿಟ್ಬಿಟ್ಟಾಳ ಅವಳು ಶಿರಂಗಿ. ನನ್ನ ಮೈನ ರಂಗಿ ತಾಗ ಕುಡಿ. ಕೂತ್ಕೋ. ಏನವಾ ಬಡೂರ್ ಮನೆಗ್ ಬಂದಿದ್ಯಾ? ಕೂತ್ಕೋ. ಸತ್ತಾರ್ಲ ಒಂದ್ ಬಿಡಿ ಬಿಡಿನಾ, ಈಗಿಲ್ಲ ಅನ್ನ ಕಾಯ್ತದ. ತಕ ತಕ ಬೆಂಕಿ ಹಚ್ಚನ ಅದೃಷ್ಟ ಗುಂಕೊಂಡ್ ಬಂದೈತೆ. ಗಂಡ ಅಂತ ನೀವಿಬ್ರು ತಪಸ್ಸು ಮಾಡಿದ್ರಿಂದ ನೆತ್ತಕ್ಕೆ ಸಿಕ್ಕಾಕಿಲ್ಲ. ಪಟೇಲಪ್ಪನವರು ನಿಮ್ಮಿಬ್ರು ಕೇಳ್ಕೊಂಬ ಅಂದವ್ರೆ, ಅದೇನು ಸಿ ಹೇಳ್ಬಿಡು. ಮತ್ತೆ ಹೆಂಗಾರ ಆಗ್ಲಿ, ನಮ್ ಮಗಳು ಒಂದ್ ಮಾತ್ ಕೇಳ್ಬಿಡುವ. ಅವ ಪುಟ್ಟವ ಬಂದೆ. ಏನಪ್ಪ ಬರವ, ಕೂತ್ಕೋ. ಜೀರುಂಡೆ ಮಾವ ಹೇಳಿದ್ ಕೇಳಿದ್ಯಾ? ನಿನ್ನ ಆಸೆ ಏನದ ಹೇಳವ, ಪಟೇಲ್ರು ದೊಡ್ಡ ಮನ್ಸರು.
ಹೇಳೋವ ಮತ್ತೆ ಮತ್ತೆ ಅದೇನ್ ಹೇಳವ ನಂಗೆ ಜೀರುಂಡೆ ಮಾವನ್ ಕಂಡ್ರೆ ಆಸೆ ಈ ಹುಡುಗಿ ಮತ್ತೆ ಹೆಂಗೈತೆ ಈ ಜೀರುಂಡೆ ಮಾವ ಹತ್ರ ಬಿದ್ದು ಕೆಂಪ ಕೆಂ ಕಟ್ಕೊಂಡ ಒಂದ್ ನಾಲ್ಕು ದಿನ ತಡೆದಿದ್ರೆ ನಾನೇ ಲಗ್ನ ಮಾಡ್ಕೊಂತಿರ್ಲಿಲ್ವಾ ಹುಡುಗಿ ಒಳ್ಳೆ ಇಟ್ಕೊಟ್ಲಲ್ಲಪ್ಪ ಯಾಕಲ ಜೀರುಂಡೆ ನಮ್ ಹುಡುಗಿ ಸಂದಾಗಿರ್ಲಿಲ್ವಾ ಒಂದು ಉಪಾಯ ಮಾಡು ಜೀರುಂಡೆ ಕೆಂಪಿನ ಪಟ್ಟಲ್ಲಿ ಕಟ್ಬಿಡು ನೀನು ಪುಟ್ಟಿನ ಕಟ್ಕೊಂಡ್ಬಿಡು ಉಪಾಯ ಏನೋ ಪಸಂದಾಗಿ ಐತೆ ಒಂದ್ ಕೆಲಸ ಮಾಡೋಣ ಹೆಂಗಾನ ಮಾಡಿ ಕೆಂಪಿನ ಪಟೇಲಪ್ಪಗೆ ಕಟ್ಬಿಡೋಣ ನಿನ್ ಮಾತ್ ನಾ ಸಾಲ ಕುಕ್ಕ ಕಂಡರ್ಗುಡ್ತಾನೆ ಕಟ್ಕೊಂಡಿರೋ ಹೆಂಡತಿನ ಪಟೇಲನ್ ಕಟ್ಬೇಕಂತ ಇದ್ದಂತೆ ನಿಮ್ಮಪ್ಪನ್ ಮಕ್ಕಳಾಗಿ ಸಾಲ ತಗೊಂಡಿದೀವಿ ನಮ್ಮಪ್ಪನ್ ಮಕ್ಕಳಾಗಿ ತೀರಿಸ್ಬಿಡ್ತೀವಿ ಅದಪ್ಪ ಅಪ್ಪನ್ ಗೋಟಿದವನ ಮಾತು ಬೇಗ ತೀರಿಸ್ಬಿಡಪ್ಪ ನೀನ್ ಸಾಯಗಂಟ ನಿನ್ನ ಉಪಕಾರ ನಾನ್ ಮರೆಯಕ್ಕಿಲ್ಲ ಅಯ್ಯೋ ಇವತ್ತೇ ತೀರ್ಸಕ್ ನನ್ ಕೈನಾಗ ಏನೈತೆ ಬುದ್ಧಿ ರವಸ್ಥಾವಸ್ಥಾಗಿ ಕೊಡ್ತಾ ಹೋಗ್ತೀನಿ ಅದಾಗಕ್ಕಿಲ್ಲ ಇವತ್ತೇ ಯಾವಾರ ಚುಕ್ತ ಆಗ್ಬಿಡ್ಬೇಕು ಇಲ್ಲ ಸಾಲ ತೀರಗಂಟ ನಿನ್ ಮಗ ನೀನು ಜೀತ ಮಾಡಿ ತೀರಿಸ್ಬೇಕು ಅದಲ್ರ ನಾನ್ ಬೇಕಾದ್ರೆ ಬರ್ತೀನಿ ನನ್ನ ಮಗ ಬ್ಯಾಡ ಅವನು ತಹಸೀಲ್ದಾರ್ ಆಯ್ತಾನೆ ಅಣ್ಣು ಹೂನ ಬೆಳ್ಳಿ ತಟ್ಟೆಲ್ ಮಡಿಕೊಂಡು ಕಾಯ್ತಾ ಕುಂತವ್ರೆ ನಿನ್ ಮಗನಿಗೆ ತಹಸೀಲ್ದಾರ್ ಕೊಟ್ಟ ಕಟ್ಟಕ್ಕೆ ಮಗ ತಿರ್ಬೇಕಿ ನನ್ನ ಮಗನೇ ನಿನ್ ಮಗನಿಗಿಂತ ಹೆಚ್ಚಿಗೆ ಓದ್ತವ್ರೆಲ್ಲ ಲಾಟ್ರಿ ಟಿಕೆಟ್ ಮಾರ್ತಾವ್ರೆ ಮಗನಿಗೆ ತಹಸೀಲ್ದಾರ್ ಪಟ್ಟ ಕಟ್ಟ ಕೊಟ್ಬಿಟ್ಟವನೆ ಹೆಂಗೋ ನಿನ್ನ ಭಂಗ ನೀ ಏನಾರ ಮಾಡ್ಕೋ ನಾಳೆಯಿಂದ ನೀನು ನಿನ್ನ ಮಗ ಜೀತಕ್ಕೆ ಬಂದ್ಬಿಡ್ಬೇಕು ಒಂದೇ ಮಾತು ಬರಬ್ಬರಿ ಬಡ್ಡಿ ವಸೂಲ್ ಮಾಡ್ತಾನೆ ಅವನೇ ಹಿಂಗಿದ್ರು ಇದ್ದಂಗೆ ನನ್ ದುಡ್ಡೆಲ್ಲ ಇಟ್ಬಿಡು ಇಲ್ದೆ ಹೋದ್ರೆ ನೀನು ನಿನ್ ಮಗ ಬಂದು ನನ್ ಮನೆಗೆ ಜೀತ ಮಾಡುವಂತವನಲ್ಲ ನೋಡ್ದೆ ಅವನ್ನ ಅದಕ್ಕೆ ನೀ ಏನಂದೆ ಅಂತ ಜ್ಞಾನ ಗೆಟ್ ನನ್ ಮಗನಿಗೆ ಏನ್ ಹೇಳೋದು ಅಂದೆ ನಾನ್ ಬೇಕಾದ್ರೆ ಬಂದು ಜೀತ ಮಾಡ್ತೀನಿ ನನ್ ಮಗನ್ ಮಾತ್ರ ಕಳ್ಸಕ್ ಹಾಕಿಲ್ಲ ಅಂದೆ ಅದ್ ಯಾಕಪ್ಪ ಹಾಗಂದೆ ಪ್ರಾಯದ ಮಗನ ಮನೇಲಿ ಕೂರ್ಸಿ ನೀನ್ ಜೀತಕ್ ಹೋಗ್ತೀಯಾ ಅದ್ ಹೆಂಗ್ ಕಳ್ಸ್ಕೊಳ್ಳಿ ನೀನು ದೊಡ್ಡ ಚಾಕ್ರಿಗೆ ಹೋಗೋನು ಆದ್ರಾಗೂ ಸರ್ಕಾರಿ ಚಾಕ್ರಿ ನೋ ಮಗ ಸರ್ಕಾರಿ ಚಾಕ್ರಿ ಸರ್ಕಾರಿ ಚಾಕ್ರಿ ಸಾವುಕಾರಿ ಚಾಕ್ರಿ ದುಡಿಯವನಿಗೆ ಯಾವ್ದಾದ್ರೆ ಏನು ಎಲ್ಲಾ ಚಾಕ್ರಿನೂ ಒಂದೇ ಮಾನವ ಕುಲ ಉದ್ಧಾರ ಮಾಡ್ತಾ ಬಸವಣ್ಣವ್ರು ಏನ್ ಹೇಳಿದ್ರು ಗೊತ್ತೇನಪ್ಪ ಏನ್ ಹೇಳೋರಪ್ಪ ಬಸವಣ್ಣ ಕಾಯಕವೇ ಕೈಲಾಸ ಅಂದ್ರೆ ದುಡಿಮೆಯೇ ದೇವರು ನೀನೇನೇ ಹೇಳು ಆದ್ರೆ ನೀನ್ ಅವನ್ ಮನೆಗೆ ಜಿತ್ತುಕೋದ್ರೆ ನನ್ ಒಟ್ಟಿಗೆ ಬೆಂಕಿ ಬೆಳಕಿಲ್ಲ ಏನೂ ಆಗಲ್ಲ ಸುಮ್ಮನೇನಪ್ಪ ನಾನು ಓದಿಗೋಸ್ಕರ ನೀನ್ ಸಾಲ ಮಾಡಿದೆ ಆ ಸಾಲ ತೀರಿಸೋ ಜವಾಬ್ದಾರಿ ನಂದು ನನ್ನ ಕೆಲಸ ಸಿಗೋವರೆಗೂ ಆ ಸಾಹುಕಾರ ತಡ್ಕೊಳಕ್ಕಿಲ್ಲ ಅಲ್ಲಿವರೆಗೂ ನಾನು ನಿನ್ ಜೊತೆ ಕೆಲಸ ಮಾಡೇ ಮಾಡ್ತೀನಿ ತಪ್ಪೇನೂ ಇಲ್ಲ ತಂತಿ ಬಂದೈತೆ ಗಣಿ ನನಗೆ ಎಲ್ಲಿ ಇಂಗ್ಲಿಷ್ ಬರ್ತದ ನೀನೇ ಓದಿ ಹೇಳು ಏ ನನ್ ಬಂದಲ್ವಾ ಏ ಕಬಾಳೆ ಏನು ಅಂದ್ರೆ ಇದು ಓಸಿ ಓದಿ ಹೇಳು ಯಾರ್ದು ಅಂತ ನಮ್ಮಅಮ್ಮ ಎಂದು ಏನಂತೆ ನಾಳೆ ಹತ್ತೂವರೆ ಗಂಟೆ ಬಸ್ಸಿಗೆ ಬರ್ತಾಳಂತೆ ನಾಳೆ ಹತ್ತೂವರೆ ಗಂಟೆಗೆ ಜೀರುಂಡೆ ನಾಳೆ ಯಾವ ವಾರ ಅಲ್ಲ ಯಾವ ವಾರ ಹೇಳಿ ಶುಕ್ರವಾರ ಶನಿವಾರ ಬಲ್ ನನ್ ಮಗ ಕಂಡ ನೀನು ಶನಿವಾರ ದಿವಸ ಸೇನೆ ದೇಶಲ್ಲಿ ಬತ್ತಾವಳೆ ನಾನ್ ನಿನ್ನ ಓದ್ಸಿನೂ ಸಾರ್ಥಕ ಆಗ್ಲಿಲ್ವಲ್ಲೋ ಮಗ ನನ್ನ ಮಗ ತಹಸೀಲ್ದಾರ್ ಆಯ್ತಾನೆ ಅಂತ ಆಸೆ ಇಟ್ಕೊಂಡಿದ್ದೆ ಅಯ್ಯೋ ನನ್ನ ನೀನು ಜಿದ್ದಾಳಾಗ್ಬಿಟ್ಟಲ್ಲೋ ಅಪ್ಪ ನೀನ್ ಯಾಕೆ ಬೇಜಾರ್ ಮಾಡ್ಕೋತೀಯಾ
ಅದು ಕೆಲಸ ಇದು ಕೆಲಸನೆ ತಾನೆ ಅದನ್ನೆಲ್ಲ ನೀನ್ ತಲೆ ಹಚ್ಕೋಬೇಡ ನೀ ಸುಮ್ಮನೆ ಮನೆ ಹೋಗು ನಾ ಟ್ರ್ಯಾಕ್ಟರ್ಲಿ ತೆಂಗಿನಕಾಯಿ ಹಾಕೊಂಡು ಪಟೇಲ್ರ ಮನೆ ಹೋಗಿ ಬೇಗ ಬಂದ್ಬಿಡ್ತೀನಿ ಆಯ್ತು ಕಣ್ಮಗ ಆಯ್ತು ನೀವು ಹೋಗಪ್ಪ ಸಂಜೆ ಹೊತ್ತಿಗೆ ಬಂದ್ಬಿಡು ಮನೇಲೆಲ್ಲ ಚೆನ್ನಾಗಿದ್ದಾರ ನೀವಿಲ್ದ ಮನೆ ಏನ್ ಚಂದಾನೋ ಅಮ್ಮವ್ರು ಹೇಳಿದ್ರು ಅದಕ್ಕೇನೆ ನಿಮ್ ಕಾಜ್ಗ ಸಿಕ್ತಿದ್ದಂಗೆ ಗಾಡಿ ತಕೊಂಡು ನಾನೇ ಬಂದ್ಬಿಟ್ಟೆ ಈ ಚೀಜ್ಗೆ ಅಪ್ಪ ಅವರು ಬಹಳ ಕೆಟ್ಟೋಗವ್ರೆ ಜೀರುಣ್ಣೆ ಗಾಡಿ ನಿಲ್ಸು Thank you.
ಯಾಕೆ ಅಲ್ಲಿರ್ಬೇಕಾದವನು ಇಲ್ಲಿ ಗಂಟ ಬಂದೆ ಅನ್ನ ನೀನು. ನಾನಿಗೆ ಮೆಟ್ಟೋ ಎಕ್ಕಣನ ದೇವ್ರ ಕೋಣೆ ಬಿಟ್ಕೊಳ್ಳೋನು ಅಂತ ತಿಳ್ಕೊಂಡೆ ನನ್ನ. ಏನ್ ನೋಡ್ತಿರ್ಲ ಇವನ್ ಹೇಳ್ಕೊಂಡಾಗೆ ಮರ ಕಟ್ಟಿದ್ದೀರಲ್ಲ ನಾನು ಅಪ್ಪನಂತೆ ಅಪ್ಪ ಸರಿಯ ಮನೆಗೆ ಇದೇನು ಅಂದ್ರೆ ಮಗಳಿನ್ನು ಮನೆ ಒಳಗೆ ಕಾಲಿಡಕ್ಕಿಲ್ಲ ಆಗ್ಲೇ ರಾಕ್ಷಸನ ಅವತಾರ ತಾಳ್ಬಿಟ್ಟಿದ್ದೀರಲ್ಲ. ಶಾಸ್ತ್ರ ಹೇಳೋನ್ ತಲೆ ಮೇಲೆ ಕುಂತ್ಕೊಂಡು ಕಣಿ ಹೇಳು ನನ್ನ ಮಗ ನಾನು. ನಾನೇನ್ ಹೇಳಿದ್ದೆ ಸನಿ ದೇಸಲ್ಲಿ ಒಂಟವಳೆ ಏನಾಯ್ತು ಅಂತ ಹೇಳಿರ್ಲಿಲ್ಲ ನೋಡಿ ಏನಾಯ್ತು ಆ ತಿರ್ಬೋಕಿ ನನ್ ಮಗನ್ ನಾಳೆ ಪಂಚಾಯತಿ ಕಟ್ಟೆಲ್ ನಿಲ್ಸಿ ಇನ್ನೇನ್ ಏರ್ಸಲಿಲ್ಲ ನಮ್ಮಪ್ಪಂಗೆ ಹುಟ್ಟಿಲ್ಲ ಅಂತ ತಿಳ್ಕ ನೋಡು ಆ ಬೀಡಿ ವಾಪಸ್ಸು ರಾಜ್ಯದಲ್ಲಿ ನಿನ್ ಲಗ್ನ ನಾನು ಮಾಡಿಸಿಲ್ಲ ನನ್ನಂತ ಸೈಂಧವನೇ ಇನ್ನೊಬ್ಬ ಇಲ್ಲ ಅಂತ ತಿಳ್ಕ. ಮದಣ್ಣ 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 ಏನಪ್ಪ ಏನಾಯ್ತು ನಿಮ್ದು ಮಗನ್ಗೆ ಹೊಡೆದಿ ಹಾಕ್ಬಿಟ್ರು. ಅಯ್ಯೋ ಅಯ್ಯೋ ಯಾವ್ರೆ ಏನಪ್ಪ ಇದು ಏನಾಯ್ತು ಅವ್ರಿಗೇನು ಆಗಿಲ್ಲ ಮಗನ್ಗೆ ಏನಾಯ್ತು ಮದಣ್ಣ ಸಮಾಧಾನ ಮಾಡ್ಕೊ ಮದಣ್ಣ ಟೈಮ್ಗೆ ಸರಿಯಾಗಿ ಶೇಖರ್ ಬರ್ಲಿಲ್ಲ ಅಂದ್ರೆ ನಿಂದು ಮಗಂದು ಪ್ರಾಣಾಗೆ ತೆಗೆದು ಹೆಣಗೆ ಮಾಡ್ಬಿಡ್ತಾ ಇದ್ರು ಮದಣ್ಣ. ಹೊಟ್ಟೆಲಿರೋ ಬೆಂಕಿ ಕಾರ್ಕೊಂಡವ್ರೆ ಅಷ್ಟೇ ಅಲ್ಲ ನಾಳೆ ಪಂಚಾಯತಿ ಕಟ್ಟೆ ಹಚ್ಚಿ ತಪ್ಪಿಸಿ ಶಿಕ್ಷೆ ಕೊಡಿಸ್ತಾರಂತೆ. ಸರಿ 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 ಅವ ನೀ ಬೇಗ ಮಾಡ್ಕೋಬ ಇಷ್ಟೊತ್ತಲ್ಲಿ ಯಾರಾದ್ರು ನೋಡಿದ್ರೆ ತಪ್ಪು ತಿಳ್ಕೊತಾರೆ ಹೋಗಬ್ಬ ಹೋಗು ಹೋಗು. ಏನೆಲ್ಲ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದಿರಲ್ಲ ವಿಚಾರ ನೀವೇ ಹೇಳಿ ಭರತ್ನವ್ರೆ. ಎಲ್ಲಾರ್ಗೂ ಸರಳು ಅಪ್ಪನ ಮಕ್ಕಳೆಲ್ಲ ನನ್ನ ಮಾತು ಕೇಳ್ರಪ್ಪ ಇದು ನಮ್ಮೂರಿನ ಮಾನಾಮರವಾದ ವಿಚಾರ
ಇವನು ನನ್ನ ಮನೆಯಾಗೆ ಜೀತಕ್ಕಿದ್ದು ಏನೇನ್ ಅನ್ಯಾಯ ಮಾಡವನೆ ಅಂತ ನಮ್ ಜೀರುಂಡೆನೆ ಕೇಳಿ ಹೇಳ ಜೀರುಂಡೆ ಬರೀ ಬುಟ್ಟಿ ಬೇವಿನ ಸೊಪ್ಪು ಜೀರುಂಡೆ ನುಗ್ಗು ನುಗ್ಗು ನಿನ್ನ ಹೆಂಡತಿ ಕಣ್ಣ ಎತ್ತತ್ ಕಡಿಗೋ ಅವಳು ಮನಸ್ಸು ಅತ್ತತ್ ಕಡೆಗೆ ನುಗ್ಗು ನುಗ್ಗು ಕ್ಷಮಣ್ಣ ನೀನ್ ಸುಮ್ನೆ ಕುತ್ಕೋ ಜೀರುಂಡೆ ನೀನ್ ಹೇಳು ನಾನು ಸಣ್ಣಮ್ಮನವ್ರನ್ನ ಗಾಡಿ ಹಾಕೂಸ್ಕೊಂಡ್ ಬತ್ತಿದ್ನ ಇವನ್ ಎದುರುಗಡೆಯಿಂದ ಬಂದ್ನ ನಾನು ಅವನ್ ನೋಡ್ನ ದೊಣ್ಣೆ ತಕ್ಕೊಂಡು ರಪ ರಪ ಅಂತ ರಾಚಿದ್ನ ಹೊರತ ತಡ್ಕೊಳ್ಳಾರ್ದ ನಾನು ಓಡೋದ್ನ ಆಮ್ಯಾಕಿಂದ ಚಿಕ್ಕಮ್ಮನವ್ರನ್ನ ತೊಡೆನೆ ಕೂರಿಸ್ಕೊಂಡು ಅದೇನೇನೋ ಮಾಡ್ತಿದ್ನ ಬೂತಿಯವ್ರನ್ನ ಕರ್ಕೊಂಬಂದು ತೋರ್ಸನ್ನ ಕೇಳ್ರಪ್ಪ ಅಕ್ಕ ತಂಗಿ ಇದ್ದವರೆಲ್ಲ ಕೇಳ್ರಪ್ಪ ಅವನಿಗೆ ನಾನು ಹೇಳ್ಕೊಟ್ಟಿವನ ತಾನೇ ಹೇಳ್ತಾವನೇ ಕಂಡಿರದ ಇದು ನನ್ನ ಮನೆ ಮರ್ಯಾದೆ ಐಸ್ಯಲ್ರಪ್ಪ ಊರಿನ ಮರ್ಯಾದೆ ಐಸ್ಯ ನಮ್ಮನೆ ಬೇರೆ ಅಲ್ಲ ನಿಮ್ಮನೆ ಬೇರೆ ಅಲ್ಲ ಇವನು ನಂತವನೇ ಜೀತಕ್ಕೆ ಬಂದು ನಮ್ಮನೆ ಮಾನ ಮರ್ಯಾದೆನೆ ಕಳೆದವನಲ್ಲ ಈ ನಮ್ಮ ಕರಾಮ್ ನನ್ನ ಮಗ ಇವನು ಊರ್ನಾಗ ಮಡಿಕಳದ ಇಲ್ಲ ಕೈ ಕಾಲು ಮುರಿದಾಕದ ನೀವೇ ಹೇಳ್ರಪ್ಪ ಹೇಳಿ ಹೇಳ್ರಪ್ಪ ಸ್ವಲ್ಪ ಇರಿ ಚೆನ್ನ ನಡೆದಿದ್ ನಿಜ ಏನು ಅಂತ ನೀನೇ ಹೇಳು ಚೆನ್ನ ನೀನು ವಿದ್ಯಾವಂತ ಬುದ್ಧಿವಂತ ಏನ್ ನಡೀತು ಅನ್ನೋದನ್ನ ಹೇಳು ಇಲ್ಲದೇ ಇದ್ರೆ ಶಿಕ್ಷೆ ಗುರಿ ಆಗ್ಬೇಕಾಗತ್ತೆ ಶಿವರಾಮಣ್ಣವರೇ ಅಲ್ಲಿ ನಡೀತು ಅಂತ ಇಲ್ಲಿರೋ ಪೈಕಿ ನೋಡಿದವ್ರು ಒಬ್ಬನೇ ಒಬ್ಬ ಅಂದ್ರೆ ಈ ಜೀರುಂಡೆ ಅದನ್ನೆಲ್ಲ ಅನುಭವಿಸೋರು ಶಾಂತಮ್ಮನವರು ಅವರೇ ಇಲ್ಲಿಗೆ ಬಂದು ಈ ಜೀರುಂಡೆ ನನ್ನ ಮೇಲೆ ಹೊರಿಸಿದ ಅಪವಾದನೆಲ್ಲ ಹೊರಿಸ್ಲಿ ತಾವು ಯಾವ ಶಿಕ್ಷೆ ಕೊಡ್ತಿರೋ ಅದನ್ನ ತಲೆಬಾಗಿ ಒಪ್ಪುತ್ತೀನಿ ನನ್ನ ಮಗಳನ್ನ ಇಲ್ಲಿ ಕರ್ಕೊಂಬಂದ್ ನಿಲ್ಲಿಸ್ಲ ಏನಾಗತ್ತೆ ನಿಲ್ಸಿದ್ರೆ ಹೇಳಕ್ಕೆ ನೀನ್ ಯಾವನ ಅದನ್ನ ಕೇಳೋದಕ್ಕೆ ಪಾಪ ಬಿಟ್ಟಿ ಹುಡುಗ ಸಿಕ್ಕಿದ್ದಾನೆ ಅಂತ ಪಂಚಾಯತಿ ಕಟ್ಟಕ್ಕೆ ತಂದು ನಿಲ್ಸಿದ್ಯಲ್ಲ ಆಗ ನಿನ್ ಮಗಳನ್ನ ತಗೊಂಬಂದ್ ನಿಲ್ಸು ಆಗ ತೀರ್ಮಾನಕ್ಕೆ ಬರಕ್ ಸಾಧ್ಯ ಹೊರಗೆ ತೆಗೆದ್ರೆ ಅಲ್ಲೂದ್ರೆ ಭೈರಪ್ಪನವ್ರೆ ನಿಮ್ ಮಗಳು ಊರಿನ ಮಗಳು ಅವಳು ಮರ್ಯಾದೆನೆ ಊರಿನ ಮರ್ಯಾದೆ ಅದಕ್ಕೋಸ್ಕರ ನಾವಿರೋ ಅವಳನ್ನ ಕರೆಸಿ ಅವಳು ಏನ್ ಹೇಳ್ತಾಳೋ ಕೇಳೋಣ ನಾನು ಒಪ್ಪಕ್ಕಿಲ್ಲ ಹಾಗಾದ್ರೆ ಪಂಚಾಯತ್ ನಡೆಯೋದಕ್ಕೆ ಸಾಧ್ಯ ಇಲ್ಲ ನಡೀರು ಹೋಗೋಣ ಪಂಚಾಯತಿಗೆ ಅವಮಾನ ಮಾಡ್ತೀರೇನ್ರಲ್ಲ ಏ ಪಂಚಾಯತಿ ಏ ನಫ್ತ ಕಾಲ್ ಪಂಚಾಯತಿ ಏ ಜೂರುಂಡೆ ಈ ಭೈರಪ್ಪ ಇಷ್ಟು ಕೆಟ್ಟವನು ಅಂತ ನನಗೆ ಗೊತ್ತಿರಲಿಲ್ಲ ಏನಣ್ಣ ನೀನು ಇದೇ ಊರಲ್ಲಿ ಹುಟ್ಟಿ ಅಷ್ಟು ಗೊತ್ತಿರಲಿಲ್ಲ ನಿನಗೆ ಆದ್ರೂ ಇಷ್ಟು ಮುಂದುವರಿತಾನೆ ಹೀಗೆಲ್ಲ ಮಾಡ್ತಾನೆ ಅಂತ ನಾನು ಅನ್ಕೊಂಡಿಲ್ಲ ಅವನು ಅಪ್ಪ ಏನು ಕಮ್ಮಿ ಇದ್ದಾನೆ ಓ ಯೇಸುದಾಸ್ ಮಾಸ್ಟರ್ದು ಆಸ್ತಿನೆಲ್ಲ ಲಪ್ಟಾಯಿಸ್ದ ಇವನು ಆ ಹುಡುಗಿನ ಕೆಡಿಸ್ದ ಪಾಪ ಆ ಹುಡುಗಿ ವಿಷಾಗೆ ತಗೊಂಡು ಮರ್ಗಯ ಓ ದಿನ್ಸೆ ಏ ದಿನ ತಕ್ಕ ಆ ಮಾಸ್ಟರು ಸನ್ಯಾಸಿ ಆಗಿ ಬೀದಿ ಬೀದಿ ಅಲಿತಾ ಇದ್ದಾನೆ ಆ ಶಿವರಾಮಣ್ಣ ಸ್ವಲ್ಪ ಇವೊಂದು ಘರ್ಗೆ ಹೋಗೋಣ ಆತಿ ಯಾಕೆ ನಮ್ದು ರಂಗನ್ಗೆ ಲಡ್ಕಿ ಗೊತ್ತು ಮಾಡಕ್ಕೆ ಬೇರೂರಪ್ಪನ ಮಗಳು ಪುಟ್ಟಿ ನಮ್ ರಂಗನ್ಗ ವೆರಿ ಗುಡ್ ವೆರಿ ಗುಡ್ ಬೇರೂರಪ್ಪ ನಡೀರಿ 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 ನಿಮ್ ಶೇಖರಣ್ಣ ನಿನ್ ಸ್ಕೂಲಿಗೆ ಸೇರಿಸಿದ್ದು ಸುಮ್ಮನೆ ಅಲ್ಲ ನೀನ್ ಓದ್ ಬುದ್ಧಿವಂತನಾಗ್ಬೇಕು ಒಳ್ಳೆ ಕೆಲ್ಸಕ್ ಸೇರ್ಬೇಕು ಗೊತ್ತಾಯ್ತಾ ಹಂಗೆ ಆಗ್ಲಿ ಮೇಡಮ್ ನೀವ್ ಹೇಳ್ದಾಗೆ ಕೇಳ್ತೀನಿ ಅಲ್ಲೇನ್ ಮಾಡ್ತಿದ್ದಲ್ಲ ಕ್ಯಾಪರ್ ನನ್ನ ಮಗನ ಹೇಳಿಲ್ಲ ಕೆಳಕ್ಕೆ ಅಲ್ಲಿ ನೋಡಿ ಹೆಂಗೈತೆ ಮಾಲು ಇವತ್ ರಾತ್ರಿಗೆ ಬಕ್ರೆ ಕಾಟ್ಲೇಕ ಟೈಮ್ ಆಯ್ತು ನಾನು ನಿಮ್ಗೆ ಬರ್ತೀನಿ Thank you.
ನನ್ನ ದೌರ್ಜನ್ಯದಿಂದ ತಪ್ಪಿಸ್ಕೊಳ್ಳಕ್ ಒಂದೇ ಒಂದ್ ದಾರಿ ಇದೆ. ಯಾವುದು? ನೀನು ಒಂದ್ ದೃಢ ನಿಶ್ಚಯ ತಗೊಂಡು ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಆದಷ್ಟು ಬೇಗ ಒಂದ್ ಮದುವೆ ಮಾಡ್ಕೊಂಡ್ಬಿಡು. ಯಾರನ್ನ? ಕುರುಡನ್ನ ಕುಂಟನ್ನ ಮಾಡ್ಕೋ. ಮತ್ತಿನ್ನೇನು, ನಾನ್ ನಿನ್ಗೆ ಒಪ್ಪಿಗೆ ಇಲ್ಲ ಅಂತ ಹೇಳ್ದಂತ? ನೀನು ಯಾರ್ ಹೇಳಿದ್ದ? ನಾ ಒಪ್ಪಲ್ಲ ಅಂತ ಹೇಳಲ್ಲ. ಮತ್ತಿನ್ನೇನು ಹೇಳ್ದೆ? ಒಪ್ಪಿದೀನಿ ಒಪ್ಪಿದೀನಿ ಒಪ್ಪಿದೀನಿ. ಕೆಡಿಸ್ಬೇಡ ಮಾರಾಯ್ತಿ, ಆಮೇಲೆ ಕಿವುಡನ್ನೇ ಮದುವೆ ಮಾಡ್ಕೋಬೇಕಾಗತ್ತೆ. ಮದಣ್ಣ ಟೆಲಿಗ್ರಾಮ್ ಕೊಡಿ. ಚಂದ್ರಣ್ಣಂದು ಸೈನ್ಯಕ್ಕೆ ತಗೋಬೇಕು. ಮಗ ಬಂದೆ, ಮಗ ಇಲ್ಲಿ ಬಾರ್ಲಾ, ಟೆಲಿಗ್ರಾಮ್ ಕಾದ ಬಂದೈತೆ ಕಳ್ಳ ನಿಂಗೆ. ಟೆಲಿಗ್ರಾಮ್? BA ಫಸ್ಟ್ ಕ್ಲಾಸ್ ಪಾಸ್. ನಮ್ಮಪ್ಪ ನನ್ನ ಸ್ವಾಮಿ ನನ್ನ ದೇವ್ರೆ, ನನ್ನ ಮಗನಾಗ ಹುಟ್ಟಿ ನನ್ನ ವಂಶ ನನ್ನ ಕುಲನೆಲ್ಲ ಉದ್ಧಾರ ಮಾಡ್ಬಿಟ್ಟಲ್ಲೋ. ಈ ದಿವಸ ನಿಮ್ಮವ್ವ ಪುಪ್ಪಲ್ಲಿ ಗಾನ ಇದ್ದಿದ್ರೆ ಅದೆಷ್ಟು ಸಂತೋಷದಿಂದ ಈ ಮನೆ ಗಾತ್ರ ಆಗ್ಬಿಟ್ರೋಳು. ನಮ್ಮವ್ವ ನಮ್ಮಪ್ಪ ಎಲ್ಲ ನೀನೇ ಆಗಿದ್ದಲ್ಲಪ್ಪ. ಈ ಸಂತೋಷ ಸಮಾಚಾರನ ನಮ್ ಕಾಸಿನ್ ಸಾಂಬರಿಗೆ ಶಂಕರನಿಗೆ ಎಲ್ಲ ತಿಳಿಸ್ಬಿಟ್ಟು ಬರ್ತೀನಿ. ಕಣ್ಣ ಏನ್ ಯೋಚನೆ ಮಾಡ್ತಾ ಇದೀಯಾ? ಸಂಸಾರದ ಯೋಚನೆನಾ? ಸಂಗಾತಿ ಬರ್ತಾಳೆ ಅಂತ? ಬಿಡೆ ಬಿಡೆ ಬಿಡೆ, ಸಂಗಾತಿ ಯಾವ ಸಂಗಾತಿನೇ? ಏಯ್ ಕಣ್ಣ, ನೀನ್ ನಂಗೆ ಹೇಳ್ದಿದ್ರು ನಂಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ನಿನ್ಗೆ ಅರ್ಥ ಆಯ್ತಲ್ಲ, ಸಾಕ್ ಬಿಡು. ಅವಳು ಯಾರು ಅಂತ ಹೇಳಿದ್ರೆ ಕೇಳಿ ನಾನು ಸಂತೋಷ ಪಟ್ಕೋತೀನಿ. ಏಯ್ ನನಗೆ ಮರ್ಮಾಚ್ತಾ ಇದೀಯಾ? ಪುಟ್ಟಿ ಮನೆಗೆ ಹೋಗಿದ್ದೆ ತಾನೇ. ನಿನ್ ಹೇಗ್ ಗೊತ್ತು? ನಂಗೆಲ್ಲ ಗೊತ್ತು. ಓ ಆಗೋ, ಹಾಗಾದ್ರೆ ನನ್ಗೂ ಗೊತ್ತಾಯ್ತು ಬಿಡು. ಏನು ನಿನ್ಗೇನ ಗೊತ್ತಾಯ್ತು? ಅದೇ ಶೇಖರಣ್ಣ ಹೋಗಪ್ಪ, ಅವರು ತುಂಬಾ ಒಳ್ಳೆಯವರು. ಅವನು ಒಳ್ಳೆಯವನಾಗಿದ್ರಿಂದಲೇ ನಿನ್ನ ಪಟೇಲಿನಿಂದ ಕಾಪಾಡಿದ್ದು. ಶೇಖರಣ್ಣನೇ ಕಾಸಿಮಣ್ಣ ಅಂತ ಹೇಳಿ ನನ್ನ ಪುಟ್ಟಿನ ಲಗ್ನ ಆಗಂದ್ರು. ನಿನಗೊಪ್ಪಿಗೆನಾ? ನಿನಗೊಪ್ಪಿಗೆ ಆದ್ರೆ ನನಗೂ ಒಪ್ಪಿಗೆ. ನೋಡು ಗೌರಿ, ನನಗಿರೋಳು ನೀನೊಬ್ಳೇ ತಂಗಿ, ತಂದೆ ತಾಯಿ ಎಲ್ಲ ನೀನೆ. ಹೇಳು ನಿನಗೊಪ್ಪಿಗೆ ತಾನೆ? ಒಪ್ಪಿಗೆ ಅಂತ ಹೇಳಾಯ್ತಲ್ಲ. ನಿನ್ಗೆ? ಅಯ್ಯೋ ಹುಚ್ಚಮ್ಮ, ಗಾಸಾರ ಹಿಡ್ಕೊಂಡು ಗುಮ್ಮಿದ್ರೆ ಎಂತೆಂತ ಅಮ್ಮ ಅಮ್ಮರು ತಡಬಡಾಯಿಸಿ ಹೋಗುವಾಗ ಇನ್ನೊಂದ್ ಯಾವ ಲೆಕ್ಕ? ಆದ್ರೂ ಮನಸ್ಸು ತಡಿಯಕ್ಕಿಲ್ಲ. ಏನಾದ್ರೂ ಮಾಡು, ಏನಾದ್ರೂ ಮಾಡು, ಏನಾದ್ರೂ ಮಾಡ್ತಾನೇ ಇರುವಂತ ಒಳಗೆ ಹಾಕೊಂಡು ಬುದ್ಧತಾ ಇರ್ತದೆ ನನ್ನ ಮಗನ ಮನಸ್ಸು. ಪಂಚಾಯತಿ ಒಳಗೆ ಎದುರು ಪಾರ್ಟಿ ಅವ್ರ ಮೇಲೆ ಗೋಡೆ ಬೀಳಿ ಅಂತ ಗೋಡೆ ಕಟ್ಸಿದ್ನ, ಆ ಗೋಡೆ ನನ್ನ ಮೇಲೆ ಬಿದ್ದೋಯ್ತಾ? ಊರ್ನಾಗಿ ಎದುರು ಪಾರ್ಟಿ ಅವ್ರ ಕೈ ಮೇಲಾಗೋಯ್ತಾ? ಏನಾರು ಮಾಡಂಗು ಇಲ್ಲ, ಸುಮ್ಕಿರಂಗು. ನೋಡಿ, ಅಧಿಕಾರದಲ್ಲಿ ಇರೋವಾಗ ಅನುಕೂಲ ಮಾನ ಮರ್ಯಾದೆ ಘನತೆ ಗೌರವ ಎಲ್ಲ ಅಧಿಕಾರ ಕಳ್ಕೊಂಡ ಮೇಲೆ ಬೀದಿ ನಾಯಿ. ಇದು ಯಾರಿಗೆ ಬೇಕು? ಎಂತ ಬಂಗಾರದಂತ ಮಾತು ಹೇಳ್ಬಿಟ್ರಿ ಭಟ್ರೆ. ಹಣೆ ಕತೆ ಹೇಳ್ತಾ ಅವನೇನಂತವ? ಅಧಿಕಾರ ದಿಶೆ ನಂಗೊತ್ತಿಲ್ವೇನಯ್ಯ, ಅದಕ್ಕೆ ಹೇಳ್ವೇನ ಒಡೆದಾಡ್ ಸಾಯ್ತಾ ಇರೋದು. ಈಗ ಇಲ್ಲಿ ಅಲ್ಲ, ನಮ್ಮನೆ ಚೀತದಾಳ ಮಾದ ಅವನಲ್ಲೋ, ಅವನ ಮಗ ನಮ್ಮ ಎದುರು ಪಾಲ್ಟಿ ಚೆನ್ನ ಅವನಲ್ಲೋ, ಅವನೀಗ ಬಿ ಎನಾಗೆ ಫಸ್ಟ್ ನಾಗ ಪಾಸ್ ಆಗವನಂತೆ. ನಮಸ್ಕಾರ ಶಿವರಾಮಣ್ಣ ಅವ್ರಿಗೆ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಭರತ್ನವರೇ, ಬನ್ನಿ ಬನ್ನಿ. ಏನು ದೊಡ್ಡ ಮನ್ಸ್ಬೇಡ, ನಮ್ಮ ತೋಟದ ತನಕ ಬಂದ್ಬಿಟ್ಟಿದ್ದೀರಾ? ನಿಮ್ ತವ ಓಸಿ ಮಾತಾಡ್ಬೇಕಾಗಿತ್ತು. ಇಲ್ಲೆಲ್ಲ ಮಾತಾಡು ಸರಿಯಲ್ಲ, ದಯಮಾಡಿ ಮನೆ ತಕ್ ಬಂದ್ಬಿಟ್ರೆ ಅಲ್ಲೇ ಮಾತಾಡ್ಬಿಡ್ಬೋದು. ನಡಿ ಬನ್ನಿ 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 ಬನ್ನಿ, ಒಂದ್ಗಡೆ ಒಂದ್ಗಡೆ.
ನೋಡಿ ಶಿವರಾಮಣ್ಣವ್ರೆ, ನಿಮ್ಮ ತಾತ ಅವರು ನಮ್ಮ ತಾತ ಅವರು ಬೀಗ್ರ ಬೀಗ್ರಂತೆ, ಅವರಿಬ್ರು ಸೇರಿ ಈ ಎರಡು ಮನೆಗೂ ತಳಪಾಯ ಹಾಕವ್ರಂತೆ. ಆ ಎರಡು ಮನೆನೇ ಸಾವಿರಾರು ಮನೆ ಆಗೈತೆ. ತಮಾಮ್ ನೂರಾರು ಜಾತಿಗಳೆಲ್ಲ ಸೇರ್ಕೊಂಡು ಊರು ಬಡಕಾಯಿಸೈತೆ. ಆದ್ರೂ ಈ ಊರಿಗೆ ನಾವೇ ಮೂಲ ಪುರುಷರು ಅಂದಾಗ ನಮ್ ನಮ್ಮಲ್ಲಿ ಯಾಕೆ ಆಗತನ? ಆಗತನ ಯಾರಿಗೆ ಬೇಕು ಬೇರಪ್ಪನವ್ರೆ? ನನಗಿರೋಳು ಒಬ್ಳೆ ಮಗಳು, ನಿಮ್ಮನ್ ಬಿಟ್ರೆ ಬೇರೆ ನೆಂಟ್ರಿ ಈ ಊರ್ನ ನಮ್ಗೆ ಯಾರವ್ರೆ? ಅದಕ್ಕೊಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದೀನಿ. ನನ್ನ ಮಗಳನ್ನ ನಿಮ್ ತಮ್ಮನ್ಗೆ ಕೊಟ್ಟು ಮದುವೆ ಮಾಡ್ಬಿಡ್ಬೇಕು ಅಂತ ಮನಸ್ಸು ಮಾಡಿವ್ನಿ. ಮುಂದೆ ನನ್ನ ಆಸ್ತಿಗೆಲ್ಲ ನಿಮ್ ತಮ್ಮನೇ ಅಲ್ವಾ ಹಕ್ಕುದಾರ? ಎಂಥ ದೊಡ್ಡ ಮಾತಾಡ್ಬಿಟ್ರಿ ಬೇರಪ್ಪನವ್ರೆ. ಅದ್ ಯಾಕೆ ಹೇಳ್ದೆ ಅಂದ್ರೆ, ನಮ್ ಗೌಡ್ಕೆಮ್ಮ ಅಂತಂದ್ ಹುಡುಗ ಧೀರ ಚಲಗಾರ ಅದೆಲ್ಲ ಸರಿ, ಆದ್ರೆ ಅವನು ಒರಿಜಿನ್ ಹುಡುಗಿ ತವ. ಒರಿಜಿನ್ ಹುಡುಗಿ? ಹ್ಮ್, ಅವಳೆ ಗೌರಿ. ಐ ಸ್ಕೂಲ್ ನಾ ಹುಡುಗರು ಪಾಠ ಹೇಳಕ್ಕಿಲ್ವೇ, ಅವಳನ್ ಮದುವೆ ಆಯ್ತೀನಿ ಅಂತ ತೀರ್ಮಾನ ಮಾಡ್ಬಿಟ್ಟವನೇ, ಮಾತು ಕೊಟ್ಟು ಬಿಟ್ಟಿದ್ದಾನೆ ಅಂತೀನಿ. ಇದೀಜನ ಸಿಟ್ಟಾಗ್ಬೇಡಿ ಸ್ವಾಮಿ, ಇರ ಈಸಿಯ ತಿಳಿಸಿದ್ದೀನಿ, ಇನ್ ನಿಮ್ ಇಷ್ಟ. ಸರಿ, ನಾನ್ ಬರ್ತೇನೆ. ಶೇಖ್, ಭೈರಪ್ಪನವರು ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರು. ಓ ವಂಡರ್ಫುಲ್. ಏನಂದ್ರು? ನಮ್ ನಮ್ಮಲ್ಲಿ ಯಾಕೆ ದ್ವೇಷ ಅಂದ್ರು? ನಾಟಕ. ನನ್ ಮಗಳನ್ನ ನಿಮ್ ತಮ್ಮಂಗೆ ತಂದ್ಕೊಳ್ರಿ ಅಂತ ಕೇಳಿದ್ರು. ಶುದ್ಧ ಮೋಸ. ನೀನ್ ನಮ್ಲೆ ಬೇಡ ಅಣ್ಣ. ನೀನೇನು ಪ್ರತಿ ಮಾತು ಉಲ್ಟಾ ಸವಾಲ್ ಹೊಡ್ತೀಯ? ಅವ್ರ ಮಗಳಿಗೆ ಆಗ್ಲೇ ಬಿಡಿಯೋ ಜೊತೆಲಿ ಮಾತಾಗ್ಬಿಟ್ಟಿದೆ. ಸ್ವಲ್ಪ ಕೇಳು, ನನ್ನ ಆಸ್ತಿಗೆಲ್ಲ ನಿನ್ ತಮ್ಮನೆ ಹಾಕದಾರ ಅಂತ ಹೇಳಿದ್ರು. ಆಸ್ತಿ ಎಲ್ಲಿದೆ ಅಣ್ಣ? ತಲೆ ತುಂಬಾ ಸಾಲ. ಜಗತ್ತಲ್ಲಿ ಯಾವ್ಯಾವ ಜಾತಿ ಲೋನ್ ಇದೆಯೋ ಅಷ್ಟು ತಗೊಂಡ್ಬಿಟ್ಟಿದ್ದಾನ ಅವನು. ಅದೆಲ್ಲ ನನಗೆ ಗೊತ್ತಿಲ್ಲ, ನಾನ್ ಮಾತು ಕೊಟ್ಬಿಟ್ಟಿದೀನಿ. ಅರೆ, ನನ್ನನ್ನು ವಿಚಾರಿಸಿದ ನೀನ್ ಹಾಗೆ ಮಾತು ಕೊಟ್ಟೆ? ನೀನ್ ಮಾಡಿದ್ ಸರಿಯಲ್ಲ ಅಣ್ಣ. ಹಾಗಾದ್ರೆ ನೀನ್ ಮಾಡ್ತಾ ಇರ್ಲಿಲ್ಲ ಸರಿನಾ? 20th century ಕೊನೆ ಭಾಗದಲ್ಲೂ ಕುಲ ಗೋತ್ರ ಜಾತಿ ಅಂತ ಮಾತಾಡ್ತೀರ ನೀನು? ಮನುಷ್ಯನ್ನೇ ಭೇದ ಎಣಿಸೋ ಸಣ್ಣ ಬುದ್ಧಿ ನಿನ್ನ ನೆಲೆಯಿಂದ ಬಂತು. ಅಣ್ಣ, ಅವ್ ಬಹಳ ಒಳ್ಳೆ ಹುಡುಗಿ, ಒಂದ್ಸಲ ಬಂದ್ ನೋಡವಳ್ಳ. ಅದೆಲ್ಲ ನನ್ಗೆ ಗೊತ್ತಿಲ್ಲ, ನೀನು ಭೈರಪ್ಪನ ಮಗಳ ಮದುವೆ ಆಗ್ಲೇಬೇಕು, ಇದೇ ನನ್ನ ತೀರ್ಮಾನ. ಸಾಧ್ಯ ಇಲ್ಲ ಅಣ್ಣ. ಇದೇ ನಿನ್ ಕೊನೆ ಮಾತಾ? ಹೌದು. ಹಾಗಾದ್ರೆ ನನ್ನ ತೀರ್ಮಾನನು ಕೇಳು. ಇವತ್ತಿನಿಂದ ನೀನ್ ತಮ್ಮನೂ ಅಲ್ಲ, ನಾನು ನಿನ್ನ ಅಣ್ಣನೂ ಅಲ್ಲ. ನಮ್ಮಿಬ್ಬರು ನಾಳೆ ಬಂದ ಇವತ್ತಿಗೆ ತೀರ್ತು. ಇಲ್ಲ ಸರ್, ನೀವು ಮೇಲ್ ಜಾತಿಯವರು, ನೀವು ನನ್ನ ಬಯಸೋ ತಪ್ಪು. ಜಾತಿ ಮತಗಳಲ್ಲಿ ನನಗೆ ನಂಬಿಕೆನೇ ಇಲ್ಲ ಗೌರಿ. ನಾನು ಆದರ್ಶವಾದಿ, ನನ್ನ ಬಾಳು ಸಂಗಾತಿನ ಆರಿಸ್ಕೊಳ್ಳೋ ಅಧಿಕಾರ ನನಗಿದೆ. ನೀವೊಂದ್ ದಡದಲ್ಲಿದ್ದೀರಾ, ನಾನೊಂದ್ ದಡದಲ್ಲಿದ್ದೀನಿ. ನಮ್ಮಿಬ್ರ ಮಧ್ಯೆ ವಿಶಾಲವಾದ ಅಂತರ. ಆ ಅಂತರವನ್ನು ಹೇಗಾದ್ರೂ ಮಾಡಿ ನಾನು ಹತ್ತಿರ ಮಾಡ್ತೀನಿ. ಆದ್ರೆ ಅದಕ್ಕೆ ನಿನ್ನ ಒಪ್ಪಿಗೆ ಬೇಕು. ಕೊಡ್ತೀಯ? ಒಪ್ಪಿಗೆ ಕೊಡೋ ಅಧಿಕಾರ ನನಗಿಲ್ಲ. ನನ್ನ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿಸ್ತಾರೋ ನನ್ನ ಅಣ್ಣ ಇದ್ದಾನೆ. ಅಯ್ಯೋ, ನಿಮ್ಮ ಅಣ್ಣನ್ಗೆ ನಾನು ಒಪ್ಪಿಸ್ತೇನೆ. ಅವನು ಹೂ ಅಂದ್ರೆ ನಿನ್ಗೆ ಒಪ್ಪಿಕೆತಾನೆ? ಕೇಳಿಸ್ಲಿಲ್ಲ ಬಿಡಿಪ್ಪ, ಇದೆಲ್ಲ ಮದ್ವೆ ಆದ್ಮೇಲೆ. ಅರೆ ಗೌರಿ, ಈ ಗಾಡಿ ಚಕ್ರಾಗೆ ಕೊಟ್ಟು ದುಡ್ಡಿಗೆ ತರಬೇಕು, ಹೊರೆ ಕೆಲಸ ಇದೆ ಇನ್ನ. ಅಂದಹಾಗೆ ರಂಗ, ಸ್ವಲ್ಪ ನಿಂತ್ಕೋ. ಏ ರಂಗ, ನಮ್ದು ನಂಜಪ್ಪಂದು ಬಟ್ಟೆದು ಅಂಗಡಿಗೆ ಹೋಗಿ ನಿಂದು ಶಾದಿಗೆ ಏನೇನ್ ಕಪಡ ಬೇಕು ಎಲ್ಲ ತಗೋ. ನಾಳೆ ಪಂಚಾಯತಿ ಮೀಟಿಂಗ್ ಆದ್ಮೇಲೆ ಹುಡುಗಿಗೆ ಏನೇನ್ ಬೇಕು ಅದನ್ನು ಎಲ್ಲ ತಗೋ. ಹೆಂಗಸರ್ದು ಬಟ್ಟೆ ತಗೊಳಕ್ಕೆ ನಮ್ದು ಗೊತ್ತಿಲ್ಲ, ನಿಂದು ತಂಗಿ ಗೌರಿ ಇಲ್ಲ ಅದಕ್ಕೆ ಬರೋಕ್ ಹೇಳು. ಇಬ್ರು ಸೇರಿ ತಗೊಳ್ಳಿ, ಹೋಗು. ಆಯ್ತು ಚಾಚಾ. ಶಾರ ಹಿಡ್ಕೊಂಡು ಗುಮ್ಮಿದ್ರೆ ಎಂತೆಂತ ಅಮ್ಮ ಮಿರ್ರು ತಡಬಡಾಯಿಸಿ ಹೋಗುವಾಗ ಇವರಿಬ್ರು ಯಾವ ಲೆಕ್ಕ ಅಲ್ಲ. ಈಗ ನೋಡು, ಅವ್ರಿಗೆ ಅಡ್ಕಾಯಿಸ್ಕೊಂಡೈತೆ. ನಾನ್ ಹಾಕಿದ ಕಡಾವರ್ ಜಂಗ ಪಟ್ಟಿಗೆ ಅಣ್ಣ ತಮ್ಮ ಇಬ್ರು ಒಂದೇ ಪಟ್ಟಿಗೆ ಹಂಗೆ ಶಿವ ಅಂತ ನೆನಡ್ಬಿಟ್ರು. ಹೋದ ಕೆಲಸ ಏನಲ್ಲ ಆಯ್ತು, ಒಳ್ಳೆಗೆ ಬಿಚ್ಚಾಕಿದ್ದೀನಿ. ಆ ಮುಗಿಸ್ಬಿಟ್ಯ? ನಾನಾಗ್ಲೇ ಹೇಳಿಲ್ಲ ಅಲ್ಲ, ಗಾಸಾರ ಹಿಡ್ಕೊಂಡು ಗುಂತಾಯ್ತೆ ನನ್ನ ಮಕ್ಕಳಿಗೆ ಅಂತ. ಹೋಗಿ ಕೋಳಿ ಬಿರಿಯಾನಿ ಗಿರಿಯಾನಿ ತಿಂದು ಮಲ್ಕೋ. ಹ್ಮ್, ಕುಂತ್ಕೊಳ್ಳಿ ಕುಂತ್ಕೊಳ್ಳಿ.
ಇವರೇ ಕಂಡ್ರಪ್ಪ ಬೇಡಿವೋ ಬಸವರಾಜಪ್ಪನವರು. ಹಾ, ಎಲ್ಲಾರನ್ನ ಕರೆದ್ಬಿಟ್ಟಿದ್ದೀನಿ ಬಂದ್ಬಿಟ್ಟವ್ರೆ. ಇವನ ಹೆಸರು ಹೊನ್ನಯ್ಯ ಅಂತ. ನಮಸ್ಕಾರ. ನನಗೆ ಬಲಗೈ. ಇವನ ಹೆಸರು ಇಮಾಮ್ ಸಾಬು. ಸಲಾಮ್ ಸಾಬ್. ನನಗೆ ಎಡಗೈ ಇದ್ದಾಗೆ. ಇವ್ರ ಹೆಸರು ಭಟ್ರು ಅಂತ. ನಮಸ್ಕಾರ. ನನಗೆ ಬಹಳ ಬೇಕಾದ ಮನುಷ್ಯ. ಇವ್ರ ಹೆಸರು ಗೊತ್ತಲ್ಲ. ಗೊತ್ತು ಗೊತ್ತು. ಜೀರುಣ್ಣೆ ಅಂತ. ಹೆಸರು ಹಚ್ಚಿಕೊಳ್ಳೋಣ ಶಿವ. ಧಾರಾಳವಾಗಿ ಕೃಷ್ಣ ಕೃಷ್ಣ ಜೀರುಣ್ಣೆ ಅಲ್ರಿ. ಇಲ್ಲಿ ಇನ್ನೇನಲ್ಲ. ನಾಳೆನೆ ಇನ್ಸ್ಪೆಕ್ಷನ್ ಇದೆ. ನಿಮ್ ಕಡೆ ಯಾರು ಬರಬಾರ್ದು. ಅವ್ರ ಕಡೆ ಎಷ್ಟು ಜನ ಇದಾರೆ? ಒಬ್ಬನ್ಗೆ ಹುಚ್ಚಿಡ್ದು ಬೀದಿ ಬೀದಿ ತಿರ್ಗಂಗ್ ಮಾಡಿದೀವಿ. ಇನ್ನೊಬ್ಬನ್ಗೆ ಬುಲ್ಡೆ ಬಿಚ್ಚಿ ಮನಗಿಸ್ಬಿಟ್ಟಿದೀವಿ. ವೆರಿ ಗುಡ್. ಇನ್ನೊಬ್ಬನ್ ಹೇಗಾದ್ರೆ ಮಾಡ್ತಾಳ್ ನೋಡಿ. ಆಮೇಲೆ ರಿಪೋರ್ಟ್ ನಾನೇ ಬರೆದು ಬಿಡ್ತೀನಿ. ಚೇರ್ಮನ್ ಮುಂಗೋಪಿ, ವಿರೋಧ ಪಾರ್ಟಿ ಅವ್ರು ಯಾರು ಬರ್ತಾ ಇಲ್ಲ, ಆಡಳಿತ ಪಕ್ಷದ ಸದಸ್ಯರು ಬರ್ತಾ ಇಲ್ಲ, ಗ್ರಾಮದ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಅಂತ. ಆಮೇಲೆ ಆ ಮೇಡಮ್ಗೂ ಚೇರ್ಮನ್ಗೂ ಜಮಾಯಿಸ್ಕೊಂಡ್ಬಿಟ್ಟೈತೆ. ಇದು ಊರಿಗೆ ತಿಳಿದ ವಿಚಾರ. ಅಷ್ಟೇ ಕಾರಣ ಸಾಕು. ನಾಳೆನೇ ಅವನ ಸಸ್ಪೆಂಡ್ ಮಾಡ್ತೀನಿ. ಮಾತನಾಗೆ ಕಾಲ ಕಳೀತಿದ್ರಲ್ಲ, ತಗೊಳ್ಳಿ ಶಿವ, ತಗೊಳ್ಳಿ. ನನ್ನ ಮದುವೆ ವಿಚಾರ ಏನ್ ಮಾಡಿದ್ರಿ? ನಾ ಚೇರ್ಮನ್ ಒಂದಾಗ್ಲಿ ತಡ್ಕೊಳ್ಳಿ ಶಿವ, ನಿಮ್ ಕತೆನೆ ಮುಗಿಸ್ತೀನಿ. ಚೇರ್ಮನ್ ರಳಿ ಅಂದ್ರೆ ಗತ್ತು ಗಮ್ಮತ್ತು ಹೆಂಗಿರ್ಬೇಕು, ಊರ್ ಊರೇ ದಂಗೊಡ್ದೋಗ್ಬಿಡ್ಬೇಕು. ಹಂಗ ಮಾಡಿ ಮುಗಿಸ್ತೀನಿ. ನನ್ ಗಂಡ ಆಗೋನ್ನ ಬಾಟ್ಲಿ ಬಾಟ್ಲಿನೇ ಖಾಲಿ ಮಾಡ್ತಾ ಇದ್ದಾನೆ. ಮೊದಲ ಹೆಂಡತಿನ ಹೊಡೆದು ಸಾಯಿಸಿದನಂತೆ. ನಾಲ್ಕಾರು ಕಡೆ ಸಣ್ಣ ಸಣ್ಣ ಸಂಸಾರ ಇದೆಯಂತೆ. ಇಂಥವ್ ಜೊತೆಯಲ್ಲಿ ಕೊಟ್ಟು ಮದುವೆ ಮಾಡೋದಕ್ಕಿಂತ ಒಬ್ಬ ಬೀದಿ ಭಿಕಾರಿ ಕೊಟ್ಟು ಮದುವೆ ಮಾಡಿದ್ರೆ ಹೇಗೋ ಬದುಕೋತೀನಿ. ಅಮ್ಮ ವಿಡಿಯೋ ಬರೋ ಹತ್ತಾಯ್ತು, ರಂಗ ಯಾಕಿನ್ನು ಬಂದೇ ಇಲ್ಲ? ಅವನೇನು ಹೊಡೆದಾಕ್ಬಿಟ್ರು? ಹಾಗೇನಾದ್ರು ಆಗಿದ್ರೆ ಅವ್ರ ಬಗ್ಗೆ ಒಬ್ಬರು ಬಿಡಲ್ಲ. ಅವ್ರ ಮನೆಗಳನ್ನ ಕರ್ಪೂರ ಅವ್ರದಾಗೆ ಉರ್ಸಾಕ್ಬಿಡ್ತೀನಿ. ಬನ್ನಿ ಬನ್ನಿ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಏನ್ರಿ ಕೇವಲ ಐದಾರು ಜನ ಸೇರಿಸಿದ್ದಾರೆ, ಉಳಿದವರಲ್ಲಿ? ಉಳಿದವ್ರು ಎಲ್ಲಿ ಅಂತ ಗೌಡ ಮೊದಲೇ ಹೇಳಿರ್ಬೇಕಲ್ಲ ನಿಮ್ಗೆ. ಏನಾದ್ರು ಪ್ರಶ್ನೆಗಳಿದ್ರೆ ನಾನು ಕೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಮುಂದಿನ ಮೀಟಿಂಗ್ಗೆ ಬರ್ತೀನಿ. ಅಕೌಂಟ್ಸ್ ಎಲ್ಲ ಏರ್ ಫೇರ್ ಆಗಿದೆ, ಅದನ್ನಾದ್ರೂ ನೋಡ್ರಿ. ಅದನ್ನು ಮುಂದಿನ ಮೀಟಿಂಗ್ ಎಲ್ಲ ನೋಡ್ತೀನಿ. ಕಂತ್ರಿ ಜನಗಳು, ಈ ನೀಚ್ ಕೆಲಸ ಮಾಡಿದವ್ರು ಯಾರು ಅಂತ ಗೊತ್ತಾಯ್ತಾ? ಇನ್ಯಾರು ಅವ್ರೆ? ಈ ಸಲ ನನ್ನ ತಡಿಬೇಡಿ ಶೇಖರಣ. ನನ್ನ ಪ್ರಾಣ ಹೋದ್ರು ಸರಿನೇ, ನಾನು ಮಾತ್ರ ಅವ್ರನ್ನ ಬಿಡಕ್ಕಿಲ್ಲ. ಏನಾಯ್ತಮ್ಮ? ಅಮ್ಮ, ಅಪ್ಪನೇ ಗೆದ್ಬಿಟ್ಟ, ನಾನೇ ಸೋತ್ಬಿಟ್ಟೆ. ಚೇರ್ಮನ್ ಪದವಿಗಿಡ್ಸೋದಕ್ಕೋಸ್ಕರ ಅಪ್ಪ ಒಬ್ಬ ಕೆಟ್ಟ ಅಧಿಕಾರಿಗೆ
ತನ್ನ ಮಗಳೇ ಲಂಚ ಕೊಡ್ತಿದ್ದಾನಲ್ಲಮ್ಮ. ಏನ್ ಮಾಡೋದು ಮಶಾಂತ, ಅವರು ಛಲವಾದಿ, ಅವ್ರಿಗೆ ಅವ್ರದೇ ತೀರ್ಮಾನ. ನಾನು ಅದೇ ಅಪ್ಪನ ಮಗಳೇ, ನಾನು ಛಲವಾದಿನೆ, ನನಗೆ ನಂದೇ ತೀರ್ಮಾನ, ನಾನು ನೋಡ್ತೀನಿ. ಅದೇಗ ಅವನ ಜೊತೆ ಕೊಟ್ಟು ಮಜೆ ಮಾಡ್ತಾರ. ದುಡುಕ್ಬೇಡ ಮಶಾಂತ, ದುಡುಕ್ಬೇಡಮ್ಮ. ನಿನ್ನ ಒಳ್ಳೆ ಗುಣದಿಂದ ಕೆಟ್ಟ ಗಂಡನೂ ಸತ್ಪುರುಷನಾಗಬಹುದು. ಪುರಾಣದಲ್ಲಿ ಬರ ಸಾಧ್ವಿ ಶಿರೋಮಣಿ ಅಲ್ಲಮ್ಮ ನಾನು. ನನ್ನ ಅದ್ಭುತ ಪವಾಡದಿಂದ ಪಾಪಿ ಗಂಡ ಸಾಧು ಸಂಪನ್ನನಾಗೋದಕ್ಕೆ ನನಗೂ ನಂದೇ ತೀರ್ಮಾನ. ಇನ್ನೊಂದು ಅರ್ಧ ಆಡಿ ಎಲ್ಲ ಕಡೆ ಆಗ್ದಾಗ್ಬಿಡು. ಶೇಖರ್, ಶೇಖರ್ ಶಾಂತ, ನೀನು ಶೇಖರ್ ಅರೆ ಏನ್ ಮಾಡ್ತಾ ಇದೀಯ ಶಾಂತ? ಇದು ತಪ್ಪು. ಖಂಡಿತ ತಪ್ಪಲ್ಲ. ದುಷ್ಟ ತಂದೆಯ ಮಗಳ ಕೊಟ್ಟಿ ಕಷ್ಟ ಕಾಲದಲ್ಲಿ ರಕ್ಷಣೆ ಕೊಡ್ತೀಯ ಅಂತ ಬಂದಿ ತಪ್ಪ. ಚಚ ಆಗಲ್ಲ, ನೀ ನನ್ನ ಕಾಲ ಹಿಡಿದೆ ನೋಡು, ಅದು ತಪ್ಪು ಅಂದ. ನಾನು ನಿಮ್ ಮರೆ ಹಾಕಿದ್ದೀನಿ, ನನ್ನ ರಕ್ಷಣೆ ಭಾರ ನಿಮ್ದು. ವಿಷಯ ಏನಂತ ಹೇಳ ಶಾಂತ. ಹಠ ಮಾರಿ ನನ್ನ ತಂದೆ ಒಬ್ಬ ಕುಡುಕ ಬೀಡುವ ಜೊತೆ ಇನ್ನೆರಡು ದಿನದಲ್ಲಿ ನನ್ನ ಲಗ್ನ ನಿಶ್ಚಯ ಮಾಡಿಬಿಟ್ಟಿದ್ದಾರೆ. ನನ್ನ ಮನಸಾರ ಪ್ರೀತಿಸಿದ ಚೆನ್ನೊಂದಿಗೆ ನನ್ನ ಬಾಳ್ವೆ ನಡೆಸೋ ಹಾಗೆ ಮಾಡಿ ಶೇಖರ್. ಈ ಸರ್ಪಂಚರಿಂದ ನನ್ನನ್ನು ಬಿಡಿಸಿ. ಅಷ್ಟಕ್ಕೆ ಹೇಳ್ತಾ ಇದೀಯಾ ನೋಡು, ನೀನ್ ಯಾರನ್ನ ಇಷ್ಟಪಟ್ಟಿದ್ಯೋ ಅವನ ಜೊತೆ ನಿನ್ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಇಲ್ಲ ಶೇಖರ್, ನನಗೆ ಭಯವಾಗ್ತಿದೆ. ನನ್ನ ತಂದೆ ತಂದೆ ಆಗಿಲ್ಲ, ಕ್ರೂರಿಯಾಗಿದ್ದಾನೆ, ಕಟುಕನಾಗಿದ್ದಾನೆ. ನನ್ನ ಬದುಕು ಬಂಗಾರವಾಗಿ ಜೀವನದುದ್ದಕ್ಕೂ ಆನಂದದ ಆಶಾ ಗೋಪುರ ಕಟ್ಕೊಂಡಿದ್ದೆ, ಅದೀಗ ಚೆನ್ನೂರಾಗ್ತಿದೆ. ನಿನ್ ಧೈರ್ಯವಾಗಿರಮ್ಮ, ನಿನ್ ತಂದೆ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಯಾರೇ ಬಂದ್ರು ನಿನ್ನ ಪವಿತ್ರವಾದ ಪ್ರೀತಿ ನಾನಿರೋವರೆಗೆ ತಡೆಯೋಕ್ಕಾಗಲ್ಲ. ನಿನ್ ಧೈರ್ಯವಾಗಿರು. ಕೆಲಸ ಮಾಡಿದ ಯಾರು ಹೇಳು ಪುಟ್ಟಿ? ಪುಟ್ಟಿ ಪುಟ್ಟಿ ಯಾರೇನ್ ಮಾಡಿದ್ರು ಹೇಳು ಪುಟ್ಟಿ, ಹೇಳು 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 ಪುಟ್ಟಿ ಹೇಳು ಹೇಳು ಪುಟ್ಟಿ ಹೇಳು ಪುಟ್ಟಿ ಯಾರೇನ್ ಮಾಡಿದ್ರು ಹೇಳು ಪುಟ್ಟಿ ಹೇಳು, ಏನಾಯ್ತು ಹೇಳು ಪುಟ್ಟಿ ಹೇಳು. ಪಟೇಲ ಬೈರಪ್ಪ ಬಾಚೆ ಬೆಂಕಿ ಇಟ್ಬಿಡ್ತೀವಿ. ನಿಮ್ಮಪ್ಪನ್ನ ಜೀಸೈತ ಬಿಡ್ಬೇಕಾ?
ಏನು ನಮ್ಮಪ್ಪ ಪುಟ್ಟಿ ಸಾಯಿಸ್ಬಿಟ್ನ ಏನ್ ಹೇಳ್ತಿದ್ರ ಹೌದು ನಿಮ್ಮಪ್ಪ ಸಾಯಿಸಿದ್ರು ಸಾಯ್ತಿದ್ ಪುಟ್ಟಿನ ಬಾಲ್ ಬಿಟ್ಟು ಹೇಳಿದ್ಲು ಯಜಮಾನ್ರೆ ಪೊಲೀಸ್ ಕರ್ಕೊಂಡ್ಬಂದಿವ್ರಿ ಸಣ್ಣ ಶಿವ ಸಣ್ಣಾಗಿದ್ದೀರಾ ನೋಡಿ ಶಿವ ಎಂಥ ಕೆಲಸ ಆಗ್ಬಿಟ್ಟೈತೆ ಈ ಐಕಳು ಎಂಥ ಕರಾಮತ್ ಮಾಡವ್ರೆ ಆ ಬೇಲೂರಯ್ಯನ ಮಗಳನ್ನ ತಾವೇ ಕೊಲೆ ಮಾಡಿ ಈಗ ನನ್ನ ಮನೆಗೆ ಬೆಂಕಿ ಇಡಕ್ ಬಂದವ್ರೆ ಇನ್ಯಾರು ಶಿವ ಕಾಣಿಸಾಕಿಲ್ವಾ ಪಂಜ ಹಿಡ್ಕೊಂಡು ನಿಂತಿಲ್ವ ಅವರೇ ಕಾನ್ಸ್ಟೇಬಲ್ಸ್ ಅರೆಸ್ಟ್ ದೆಮ್ ಬುದ್ಧಿ ಬುದ್ಧಿ ಬಂದವ್ರು ಬಟ್ಟಾಗಪ್ಪ ಇವ್ರಾ ಬುದ್ಧಿ ಅದೇನಿದ್ರು ಪೊಲೀಸ್ ಸ್ಟೇಷನ್ ಬಂದ್ ಹೇಳು ನಾಳೆನೆ ಚಪ್ರ ಹಾಕಿಸ್ಬಿಡು ಆ ಬೀಡಿ ವಾಪಸ್ ರಾಜ್ಯ ತೆಗೆನೆ ನನ್ನ ಮಗಳ ಮದುವೆ ಭಯ ಮಾಡ್ಕೋ ನೀನೇ ಮದುವೆ ಮಾಡ್ಕೋ ಇವತ್ತಿಗೆ ನನ್ನ ನಿನ್ನ ಋಣ ತೀರ್ತು ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಆತ್ಮಹತ್ಯೆ ಮಹಾಪಾಪ ತಾಯಿ ನೀನಿನ್ನೂ ಬಾಳಿ ಬದುಕಬೇಕಾದವಳು ಬಾಳು ಇನ್ನೆಲ್ಲಿ ಬಾಳು ಈ ದಿನ ನನ್ನ ಬಾಳೆ ಮುಗ್ದೋಗ್ತಾ ಇತ್ತು ಹಾಗನ್ಬೇಡ ಮಗಳೇ ಸತ್ ಏನ್ ಸಾಧನೆ ಮಾಡ್ತೀಯ ಈಸಬೇಕು ಇದು ಜಯಿಸಬೇಕು ಹೇಗ್ ಜಯಿಸೋದು ಫಾದರ್ ಈ ರಾಕ್ಷಸ ದಾಳಿಂದ ನನಗೆ ಎಲ್ಲ ರಕ್ಷಣೆ ರಕ್ಷಣೆ ಇದೆ ನಿನ್ನ ಹಾಗೆ ನನಗೊಬ್ಳು ಮಗಳಿದ್ಲು ತಾಯಿ ಚೆಂಡಾಲ ಅವಳ ಮೇಲೆ ಅತ್ಯಾಚಾರ ನಡೆಸ್ಬಿಟ್ಟ ನನಗಾದ ಅವಮಾನ ತಡೀಲಾರ್ದೆ ಪ್ರಾಣ ಕಳ್ಕೊಂಡು ಅವನ್ ಮುಗಿಸ್ಬಿಡ್ಬೇಕು ಅಂತ ಒಂದು ರಿವಾಲ್ವರ್ ಇಟ್ಟಿದ್ದೆ ಅದನ್ನು ನಿನ್ನ ರಕ್ಷಣೆ ಕೊಡ್ತಾ ಇದ್ದೀನಿ ಇದುವರೆಗೂ ನಾನು ನಿನ್ನೇನು ಕೇಳ್ಕೊಂಡಿಲ್ಲ ನನಗ ಆಸ್ತಿ ಬೇಡ ಅಂತಸ್ತ್ ಬೇಡ ನಿರಪರಾಧಿ ಆಗಿರೋ ನಮ್ಮಣ್ಣ ಕಾಸಿಮಣ್ಣ ಶೇಖರ್ ಪಟೇಲನ ಕುತಂತ್ರದಿಂದ ಪೊಲೀಸ್ನವ್ರು ಹಿಡ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಯಾವ ತರ ತೊಂದರೆ ಆಗದಂತೆ ಅವ್ರನ್ನ ಹಿಂದಕ್ಕೆ ಕರೆಸು ಅಷ್ಟೇ ನಾನು ನಿನ್ ಬೇಡ್ಕೊಳ್ಳೋದು ಮರ್ಯಾದೆಯಿಂದ ಹೋಗೋ ಆಚೆ ಏ ಹುಡುಗಿ ನನ್ ನೋಡಿದ್ದೀನಿ ನಿಮ್ಮಣ್ಣ ರಂಗ ಆ ಶೇಖರ ಕಾಸೀಂ ಸಾಬಿ ಕಂಬಿ ಎಣಿಸ್ತಾವ್ರೆ ಪೊಲೀಸ್ ಸ್ಟೇಷನ್ ಆಗಿ ಇಲ್ಲಿ ಯಾರು ಬರಕಿಲ್ಲ ನಿಂಗೆ ನಾನೇ ಹಂಗೆ ನೀನೆ ಬಾರಿ ನನ್ನ ಬುಲ್ ಬುಲ್ ನನ್ನ ಎಡ್ಗಾಲಿ ನನ್ನ ಕಬ್ಬಣ ಓಡೈತಿಯಾ ಓಡು ಓಡು ನೀ ಎಲ್ಲೋದ್ರೂ ಬಿಡಕಿಲ್ಲ ಜೈ ಬಜರಂಗ ನೀನಿಂಗ್ ಕಣ್ಣೀರು ಸುರಿಸ್ಬಿಟ್ರೆ ಓದು ಮರವಾದೆ ತಿರುಗಿ ಬಂದ್ಬಿಡ್ತದ ನಾಳೆ ಅವಳು ದಾರೆ ಮಂಟಪದ ಕಣ್ಣೆ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಮನತನದ ಮಾನ ಮರವಾದೆನ ಹರಾಜ ಹಾಕ್ಬಿಡ್ತಾರೆ ಸುಮ್ನೆ ಕೂತಿದ್ರೆ ಏನ್ರಿ ಬಂತು ಅವಳು ಎಲ್ಲಿದ್ದಾಳೆ ಹುಡುಕ್ಸ್ರಿ ಇನ್ನು ಏನ್ ನೋಡ್ತಾ ಇದ್ರಲ್ಲ ಹೋಗ್ರಲ್ಲ ನನ್ನ ನಾಣ್ಯ ಬರ ಹುಡುಕ್ರು ಕೆರೆ ಕಟ್ಟೆ ಬಾವಿ ಒಂದು ಬಿಡ್ಬೇಡಿ ನನ್ನ ಮರವಾದ ಎಲ್ ಬಿದ್ದಾಗೈತೆ ಹುಡುಕಮ್ಮಂದ್ರಲ್ಲ ಹೋಗ್ರ ಚೆನ್ನ 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 ಓ ನಮಸ್ಕಾರ ಮೇಷ್ಟ್ರೆ ಈಕೇನ್ ನೆನಗೊಪ್ಸಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಶೇಖರ್ ಕಾಸಿಂ ರಂಗನ್ ಬಿಡಿಸ್ಕೊಂಡು ಬರ್ತೀನಿ ಅಲ್ಲಿ ತನಕ ಚೆನ್ನ ಪಟೇಲ ಬಂದು ಗಲಾಟೆ ಮಾಡದೆ ರೀತಿ ಈಕೇನ್ ರಕ್ಷಣೆ ಮಾಡೋ ಭಾರ ನಿಂತು ಆಗ್ಲಿ ಮೇಷ್ಟ್ರೆ ನನ್ನಿಂದ ನಿಮ್ಗೆಲ್ಲ ಎಷ್ಟೊಂದು ತೊಂದರೆ ನಾನು ಹೆಣ್ಣಾಗಿ ಹುಟ್ಟಬಾರ್ದಿತ್ತು ಛೀ ಹುಚ್ಚಿ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಮೇಲೆ ಬಂದದ್ದನ್ನೆಲ್ಲ ಧೈರ್ಯವಾಗಿ ಎದುರಿಸಲೇಬೇಕು ಕಲ್ಲನ್ನು ಕೆತ್ತ ಕೆತ್ತನೆ ಶಿಲ್ಪವಾಗೋದು ಹೆದರಬೇಡ ನನ್ನ ಉಸಿರಿರೋವರೆಗೂ
ನಾನು ನಿನ್ನ ಬಿಟ್ಕೊಡಲ್ಲ. ಬಾ ಒಳಗೆ ಬಾ. ಚಿನ್ನ, ನೀನು ನನ್ನ ಜೀವನದ ಸಂಗಾತಿ ಅಷ್ಟೇ ಅಲ್ಲ, ನನ್ನ ಬಾಳಿನ ಜ್ಯೋತಿನ. ಬಾ. ತುಂಬಾ ಥ್ಯಾಂಕ್ಸ್ ಇನ್ಸ್ಪೆಕ್ಟ್ರೆ, ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ. ಇದರಲ್ಲಿ ಉಪಕಾರ ಏನ್ ಬಂತು, ಕಾನೂನು ಎಲ್ರಿಗೂ ಒಂದೇ. ತಮ್ಮ ವ್ಯಕ್ತಿತ್ವ ಶ್ಯೂರಿಟಿ ಅಷ್ಟೇ ಸಾಕು, ತಾವು ಕರ್ಕೊಂಡೋಗಿ. ಬರ್ತೇನೆ. ನಮಸ್ಕಾರ. ನಮಸ್ಕಾರ. ಯಜಮಾನ್ರೆ ಯಜಮಾನ್ರೆ, ಚಿಕ್ಕಮ್ಮ ಅವರು ಮಾದನ ಮನೆಯಾಗವ್ರೆ. ಏನ ನನ್ನ ಮಗಳು ಮಾದನ್ ಮನೆಯಲ್ಲಿದ್ದಾಳ? ಶಾಂತಾ, ಶಾಂತಾ, ಏಯ್, ನಾನ್ ಯಾರು ಅಂತ ಗೊತ್ತೇನ್ಲ? ನನ್ನ ಕತ್ತಿ ಕತ್ತಿಯನ್ನ ಗುಲಾಮ್ ನನ್ನ ಮಗನೇ. ಅಪ್ಪ ಮುಚ್ಚ ಬಾಯಿ, ನನ್ನ ಅಪ್ಪ ಅಂತ ಕರಿಬೇಡ. ನಾಚಿಕೆ ಆಗಕ್ಕಿಲ್ಲ ನಿಂಗೆ ಈ ದರ್ವೇಸಿ ನನ್ನ ಮಗನ ಮನೆಗೆ ಬರಕ್ಕೆ? ರೀ ಸಾವುಕಾರ್ರೆ, ಸ್ವಲ್ಪ ಮರ್ಯಾದೆಯಿಂದ ಮಾತಾಡ್ರಿ. ನೋಡ್ತಾ ಇದ್ರ ಇವನ್ ಹತ್ಕೊಂಡಾಗಿ ಜೀವಂತ ಊತ ಮಣ್ಣು ಮುಚ್ಚಿಬಿಡ್ರು. ನಾನು ವಸಿ ನೋಡೇ ಬಿಡ್ತೀನಿ. ತೆರೆದು ಬಿತ್ತ ನಿನ್ನ ಲವ್ವರು. ಹುಚ್ಚಿ ನಾನಲ್ಲ, ನಿನ್ನ ಹುಚ್ಚಾಟಕ್ಕೆ ತಕ್ಕ ತಾಳ ಆಗ್ತಿರೋ ನಿನ್ನ ಆ ಗುಂಪು ಇಂದಿಗ್ ಸಮಾಪ್ತಿ. ಯಾಕೆ ಹೋಗಿ ಹೊಡಿತಾ ಇದ್ದೀರಾ? ನಿತ್ಕೋ, ಇನ್ನೊಂದು ಹೆಜ್ಜೆ ಮುಂದಿಟ್ರು ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ. ಫಾದರ್, ಫಾದರ್, ನನ್ನ ಚೆನ್ನನ್ನ, ನನ್ನ ಚೆನ್ನನ್ನ. ಏನಾಯ್ತಮ್ಮ, ಚೆನ್ನಂಗ್ ಏನಾಗಿದೆ? ಅವ್ರನ್ನ ಅವ್ರನ್ನ ಜೀವಂತ ಕೊಂದ್ಬಿಟ್ರು. ಚೆನ್ನಂಗ್ ಕೊಂದ್ಬಿಟ್ರ? ಯಾರು? ಇನ್ಯಾರು? ನಮ್ಮಪ್ಪ. ಇದರಲ್ಲಿ ಏನೋ ಆಶ್ಚರ್ಯ ಇಲ್ಲಮ್ಮ, ನೀನ್ ಧೈರ್ಯ. ಸೈರಣ್ಣ ಕಳ್ಕೋಬೇಡ,
ಫಾದರ್ ನೀವು ನೋಡ್ಕೊಳ್ಳಿ, ನಾನು ಪೊಲೀಸ್ನ ಕರ್ಕೊಂಡ್ ಬರ್ತೇನೆ. ಚೆನ್ನ 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 ನನ್ನಪ್ಪ ಚೆನ್ನ ನನ್ನ ಕಂದ ಚೆನ್ನ ಚೆನ್ನ ನಿನ್ನ ಮಗ ಮಗನೇ ಚೆನ್ನ ನನ್ನ ಪರದೇಶಿ ಮಾಡ್ಬಿಟ್ಟಲ್ಲೋ ಅಯ್ಯೋ ಚೆನ್ನ ಏನ್ ಮಾಡ್ಬಿಟ್ರಪ್ಪ ನಿನ್ನ ಚಂಡ ನನ್ನಾದ್ರೂ ಹೂಲಾಗ್ ಪಾತಾಗಿತ್ತ ಚೆನ್ನ ಚೆನ್ನ ಅಯ್ಯೋ ನನ್ನಪ್ಪ ಚೆನ್ನ ಇದೇ ಗುಂಡಿಗೆ ಆ ಪಟೇಲ್ ಮುಚ್ಚಲಿಲ್ಲ ನನ್ನ ಹೆಸರು ರಂಗಾನೇ ಅಲ್ಲ ಅಯ್ಯೋ ನನ್ನ ಬಿಟ್ಟು ಬಿಟ್ಟು ನೀನಲ್ಲಿ ಇದೆಯಲ್ಲೋ ನೋಡಿ ಇನ್ಸ್ಪೆಕ್ಟರ್ ಆ ಭೈರಪ್ಪ ಇದೇ ಗುಂಡಿಲಿ ನಮ್ ಚೆನ್ನ ಜೀವಂತವಾಗಿ ಹೂತಾಕಿದ್ದಾನೆ ಕಾನ್ಸ್ಟೇಬಲ್ ಹೋಗಿ ಆ ಭೈರಪ್ಪನವ್ರು ಕರ್ಕೊಂಬಾ ಏ ಸರ್ ಚೆನ್ನ ನನ್ನಿಂದಲೇ ನಿನ್ನ ಪ್ರಾಣ ಹೋಯ್ತು ಇದಕ್ಕೆಲ್ಲ ಕಾರಣ ನಾನೇ ನನ್ನ ಕ್ಷಮಿಸ್ಬಿಡು ಚೆನ್ನ ನನ್ನ ಕ್ಷಮಿಸು ಆದ್ರೆ ಇದ್ರ ಪ್ರತಿಕಾರ ನಾನು ತೀರಿಸ್ತೇ ಬಿಡಲ್ಲ ಓ ಸಣ್ಣ ಬುದ್ಧಿ ಇದೇನು ಮಸಾಣದ ಗಂಟ ಬಂದ್ಬಿಟ್ಟಿದ್ದೀರಿ ಭೈರಪ್ಪನವ್ರೆ ಚೆನ್ನೈಯಲ್ಲಿ ನಂಗೇನ್ ಗೊತ್ತು ನಂಗೇನು ಗೊತ್ತಿಲ್ವಲ್ಲ ಇಲ್ಲ ಇನ್ಸ್ಪೆಕ್ಟರ್ ನನ್ ಚೆನ್ನ ನಮ್ಮಅಪ್ಪನ ಜೀವಂತವಾಗಿ ಗುಡ್ಡಿಯಲ್ಲಿ ಹೂತಾಕಿದ್ದಾರೆ ಚೆನ್ನ ನಾನ್ ಸಾಯಿಸಿದ್ನ ಏನ್ ಮಗ ನೀನು ಹಿಂಗೆ ಅಂತ ಇದೀಯಾ ಯಾವ ಚೆನ್ನ ಯಾರ ಕೊಲೆ ಯಾರ ಕೊಂದದ್ದು ಏನ್ ಶಿವ ಇದೆಲ್ಲ ಸರಿ ಈ ಗುಂಡಿ ಮಣ್ಣೆಲ್ಲ ತೆಗ್ಸಿ ಎಸ್ ಸರ್ ನೋಡಿದ್ರ ಇನ್ಸ್ಪೆಕ್ಟರ್ ಸಾಹೇಬ್ರೆ ನಾನ್ ಯಾಕ ಚೆನ್ನನ್ ಕೊಲೆ ಮಾಡಕ್ ಹೋಗ್ಲಿ ಅವ್ನು ನನ್ ಏನ್ ಅನ್ಯಾಯ ಮಾಡವನೆ ಅಂತ ಕೊಲೆ ಮಾಡ್ಲಿ ಇಲ್ಲಿರೋರೆಲ್ಲ ನನ್ ಮ್ಯಾಗ ಏನೋ ಮಸಲತ್ತು ನಡೆಸವ್ರೆ ಇದಕ್ಕೆಲ್ಲ ಕಾರಣ ಈ ಶೇಖರ್ನೆ ನನ್ ಇರತ್ವಾಗಿ ನನ್ಗೆ ಅವಮಾನ ಮಾಡಕ್ಕೆ ಸಂಚು ಉಡವ್ರೆ ಸಂಚು ಈ ಶೇಖರಂದಲ್ಲ ಈ ಪಟೇಲಂದೆ ಚೆನ್ನನ್ನ ಜೀವಂತ ಗುಂಡಿಲಿ ಮುಚ್ಚಿದ್ದಕ್ಕೆ ನಾನೇ ಸಾಕ್ಷಿ ಗುಂಡಿಲಿ ಹೆಣನೇ ಇಲ್ವಲ್ಲ ಇದ್ರಲ್ವ ಇರಕ್ಕೆ ರಾತ್ರಿನ ಇಸಿ ಎಲ್ಲ ಮಗಳಿಗೆ ಗೊತ್ತಾಗೋಯ್ತು ಅಂತ ಕೆಂಪಿ ಕೆಂಪಿ
ಇವತ್ತು ಚರಿತ್ರೆನೆ ಬದಲಾಯಿಸ್ತೀನಿ. ಎಷ್ಟೋ ಹೆಣ್ಮಕ್ಳು ಬಾಳನ್ನ ಹಾಳು ಮಾಡಿದ ನಿನ್ನ ಕೊಲ್ಲದೆ ಬಿಡೋದಿಲ್ಲ. ಬಡವನ ರಕ್ತ ಹೀರಿದ ನಿನ್ನ ರಕ್ತದ ಕೋಣೆಯಲ್ಲಿ ಮುಳುಗಿಸ್ತೀನಿ. ಬೇಡ ಬೇಡ, ನಿನ್ ಒಳ್ಳೆ ತಾಯಿ ಹಾಲು ಕುಡಿದು ಬೆಳೆದವಳು, ನೀ ರಕ್ತದ ಕೋಣೆ ಹರಿಸಬಾರ್ದು.